ಅಂತೂ ನನ್ನ ಮಕ್ಕಳ ಸ್ಟೇಷನ್ ಅಲ್ಲಿ ನಾನು ಒಂದಿನ ಇಲ್ಲದೆ ಹೋದ್ರೆ ಸಾಹೇಬ್ ಅವ್ರ ಕೈಯಲ್ಲಿ ಮೆಟ್ಟ ಗುಡಿಸ್ಕೊತೀರಾ? ಅದಂಗಾಗಿಲ್ಲ ಸರ್, ಅವನು ಕೊಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ. ಯಾರೋ ಬರ್ತಾವ್ರೆ ಸರ್, ಇದು ನಮ್ಮ ಬಾಡಿ ಅಲ್ಲ ಸರ್, ಇಂಪಾರ್ಟೆಂಟ್ ಬಾಡಿ ಅದು, ನಮ್ಮ ಬಾಡಿ ಅಲ್ಲ. ಬೆಳಿಗ್ಗೆ ಖರ್ಚಿಗಿಟ್ಟಂತ ಏನಾರ ವಿಚಾರಿಸಿ. ಏನ್ ಸರ್ ಮಗನೇ, ಸಾರ್ ಏನು ನಂಗ ಅದವಣಿ ಕಾಣಿಸ್ತಿಲ್ವಾ ನಿನಗೆ? ಸಾರಿ ಸರ್. ಅವನ್ ಕರಿ, ಪೊಲೀಸ್ ಭಾಷೆ ಉಪಯೋಗಿಸು, ಕರಿ ನನ್ನ ಮಗನ ಕಡೆಗೆ. ಹಲ್ಕಾದ ಮಗನೆ ಬಾಯಿ ಕಳಿಸಿ ಕಡೆ. ಈಗ ಹಲ್ಕಾದ ಸಾಹೇಬ್ರ ಕರೀತ ಅವ್ರ ಏನ್ ಕೇಳೋದು? ನನ್ನ ಮಕ್ಕಳ ಯಾವ ಊರ ನಿಮ್ದು? ನಮ್ದು ನಾ ಹುಟ್ಟಿದ್ದ ಸಕ್ಕರೆ ಪಟ್ಟ ನೋಡಿದ್ದೀನಿ. ನನಗೆ ಶುಗರ್ ಕಂಪ್ಲೇಂಟ್ ಅನ್ನು ಒಪ್ಕೋತೀನಿ. ಸಕ್ಕರೆ ಪಡೆದೇ ಹುಟ್ಟುಬಿಟ್ಟಂತ ಯಾರು ಹೇಳ್ತೀಯ? ನಮಗೆ ಕಿವಿಯಲ್ಲಿ ಮುಂಬಡ್ಕೊಂಡಿದೀವ ನಾವು. ಯಾವ ಊರಲ್ಲೋ ಹುಟ್ಟಿದ್ದೀನೋ? ನಾ ಹುಟ್ಟಿದ್ದ ಸಕ್ಕರೆ ಪಟ್ಟ. ಅದು ಪಟ್ಟ ಏನು ತೊಳೆದೇ ಆಗಲಿ, ಇನ್ನು ಊಟಕ್ಕಾಯ್ತಾನ ಸರ್? ಲೇ ತಾಳು, ಯಾವ ಊರೋ ನಿಂದು ಅದನ್ನ ಹೇಳಿ ಸಾಯ. ಲೇ ನಾ ಹುಟ್ಟಿದ್ದ ಸಕ್ಕರೆ ಪಟ್ಟ. ಅಯ್ಯಯ್ಯೋ, ಸಕ್ಕರೆ ಬೆಳೆದಲ್ಲಿ ಊಟಕ್ಕಾಯ್ತಲ್ಲ ಸರ್, ಇರುವೇ ಬರಬೇಕು ಹುಟ್ಟದೆ. ತಾಳಲೆ ಅವ್ನು ಹೇಳ್ತಿರೋದೇನು? ಚಿಕ್ಕಮಂಗ್ಳೂರ್ ಹತ್ರ ಒಂದು ಊರಿಲ್ವೇನೋ ಸಕ್ಕರೆ ಪಟ್ಟಣ. ಅದು ಊರ ಅದು ಸಕ್ಕರೆ ಪಟ್ಟಣ. ಹೇಳಪ್ಪ. ನಾ ಹುಟ್ಟಿದ್ದು ಸಕ್ಕರೆ ಪಟ್ಟಣ, ಬೆಳೆದಿದ್ದು ಸಣ್ಣ ಪಟ್ಟಣ. ಸಣ್ಣ ಪಟ್ಟಣದಿಂದ ಹೊಟ್ಟಿ ಮದ್ದೂರ್ಗೆ ಬಂದು, ಮಂಡ್ಯಕ್ಕೆ ಬಂದು, ಮಡಿಕೇರಿಗೆ ಬಂದು, ಸುಳ್ಯಕ್ಕೆ ಬಂದು, ಮಂಗಳೂರಿಗೆ ಬಂದು, ಅಲ್ಲಿಂದ ಇಲ್ಲಕ್ಕೆ ಬಂದಿದ್ದ, ಮುಂದಕ್ಕೆ ಹೊರಟಿದ. ಓ, ಏನಮ್ಮ ಉಪಮುಖ್ಯಮಂತ್ರಿಗಳ ಟೂರ್ ಪ್ರೋಗ್ರಾಮ್ ಕೊಟ್ಟ ಕೊಟ್ಬಿಡ ಇವರು ಹೊಡೆದೇ ಮಾಡ್ತಾನೆ. ನನ್ನ ಮಗನೇ ಪೊಲೀಸ್ ಖಾತೆಯವರು ಒಂದು ಏನು ತಂದ್ಕೊಂಡಿದೀಯ ನೀನು? ಅದೆಲ್ಲ ಕೇಳಿದ್ ನಾನು, ಅವಳನ್ನ ಎಲ್ಲಿಂದ ಹೊಡ್ಕೊಂಡ್ಬಂದೆ ಅಂತ ಕೇಳಿದ್ದ ನಾನು. ಚೌಕ್ರಿ ಚೌಕ್ರಿ ಅದು ಇದು ನಂದು ಇದಾರೆ ಸಾಬ್. ನನ್ನ ಮಗನೇ ಕನ್ನಡಿಲಿ ಮುಖ ನೋಡ್ಕೊಂಡಿದೀಯನು? ನನ್ನ ಮಗ ನಿಮ್ ಮುಖ ನೋಡೋರು ಒಳ್ಳೆ ಪಾತ್ರೆ ಕಲಾಯಿ ಮಾಡೋನ್ ಇದ್ದಾಗಿದೆಯಾ? ಅವಳಿಗೆ ಒಳ್ಳೆ ನನಗೆ ಜೋಡಿ ಇದ್ದಂಗ. ಅದೇ ಜೋಡಿ ಏನಪ್ಪ ಜೋಡಿ ಬೇಕಾ ನಿನಗೆ? ಅಲ್ಲ ವಿಚಾರ ಹೇಳದೆ ಹೇಳ ನಿನ್ ಜೋಡಿಗಳ ಕತೆನ? ಬ್ಯಾಡಿ ಸರ್, ದಯವಿಟ್ಟು ಬ್ಯಾಡಿ, ಸೀಕ್ರೆಟ್ ಅಲ್ವಲ್ಲ. ಬ್ಯಾಡಿ ಸರ್. ಏನ್ ಸೀಕ್ರೆಟ್? ನನ್ನ ಮಗನೇ ಮೊದಲನೇ ಅವಳು ನಿನ್ ಕಾಟ ತಡಿಲಾರ್ದಲೇ ಬಾವಿಗೆ ಬಿಚ್ಚತ್ಲು. ಹಂಗಾಗ್ಲಿಲ್ಲ ಅದು. ಮತ್ತೆ ಅವಳು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಬೇಕ್ ಬೇಕು ಅಂತ ದಿನಾ ಬಾವಿಗೆ ಬೀಳ್ತೀವಿ ಬಾವಿಗೆ ಬೀಳ್ತೀನಿ ಅಂತ ಎದ್ರಸೋಳು. ನಾನು ನೋಡಕಂಟ ನೋಡಿದೆ, ಒಂದಿನ ಬೀಳಲೆ ಅಂತ ನಿಲ್ಲಿಸಿದೆ. ಅವಳೇ ಬಿದ್ದು ಬಿಟ್ಲು, ಅದೇನೋ ಕಾಲು ಜಾರ್ತು ಅಷ್ಟೇ ಸರ್. ಆಯ್ತಾಯ್ತಾಯ್ತು, ಅವಳು ಬಿದ್ಲು. ಎರಡನೇ ಅವಳು ಏನಾದ್ಲು? ಅದ್ ಬೇರೆ, ಅದ್ ಕೇಸ್ ಬೇರೆ ಬಿಡಿ. ಫಿಲ್ಮ್ ಸ್ಟಾರ್ ಆಗ್ತೀನಿ ಅಂತ ಯಾವ್ದೋ ಡೈರೆಕ್ಟರ್ ಕಾರ್ ಡ್ರೈವರ್ ಕಟ್ಕೊಂಡು ಓಡೋದು ಹಂಗಲ್ರು. ಅದು ಯಾರಿಗೆ ಯಾಕಲ್ರು ಊರಿಗೆ ಗೊತ್ತಿರೋದು? ಹಂಗಲ್ರು ಅದು. ಅವಳು ಫಿಲ್ಮ್ ಸ್ಟಾರ್ ಆಗಬೇಕು ಅಂತ ಬಹಳ ಯತ್ನ ಮಾಡ್ತಿದ್ಲು. ನಾನಂದೆ, ಫಿಲ್ಮ್ ಸ್ಟಾರ್ ಆಗೋದಕ್ಕೆ ಹುಡುಗಾಟ ಅಲ್ಲ, ನೀನು ಮೊದಲು ಡ್ರೈವರ್ ಕಟ್ಕ. ಅವನ್ನೆಲ್ಲಾರ ಕಾರ್ನಲ್ಲಿ ಕರ್ಕೊಂಡು ಹೋಗುವಾಗ ಬ್ರೇಕ್ ಹಾಕಿದಾಗ ಹಿಂದಕ್ಕೆ ಜಂಪ್ ಆಗಿ ಡೈರೆಕ್ಟರ್ ಪಕ್ಕದಲ್ಲಿ ಬೀಳ್ತೀಯ, ಆಗ ಸ್ಟಾರ್ ಆಗ್ತೀಯ ಅಂದೆ. ಅದಂಗೆ ಇವಾಗ ಚೆನ್ನಾಗಿ ಅವಳೆ ಎಲ್ಲಿ ಮದ್ರಾಸ್ ಅಲ್ಲಿ ಇದ್ದಾಳೆ ಚೆನ್ನಾಗಿ. ಎಲ್ಲೋ ನಮ್ಮ ಹಾಲು ಚೆನ್ನಾಗಿದ್ರು ಸರಿ, ನಮ್ಗೇನು ಸರ್? ಅಷ್ಟೇ ಅಷ್ಟೇ. ಆಯ್ತು, ಈಗ ಇರೋಳು ಹೇಳು ಕತೆ. ಏನು? ನನ್ನ ಮಗನೇ ನಿನಗಿಂತ ವಯಸ್ಸಿನಲ್ಲಿ 5 ವರ್ಷ ದೊಡ್ಡವಳಾದ್ರಿಂದ ಸಂಸಾರ ಮಾಡ್ತಾ ಇದ್ದಾಳೆ. ತಪ್ಪು. ಏನು ತಪ್ಪು ಹೇಳ್ತಾ ಇದ್ರಿ? 5 ವರ್ಷ ಅಲ್ಲ ದೊಡ್ಡದು, 10 ಮೇಲೆ ಎಷ್ಟಾರ ಹೇಳಿ. ನನ್ನ ಮಗನೇ ಬುಡ್ಡಿ ಅಂತೆ ಬುಡ್ಡಿ. ಕರೆಂಟ್ ಹೋದಾಗ ಬುಡ್ಡಿ ಎಷ್ಟು ಕೆಲ್ಸಕ್ಕೆ ಬರ್ತಾ ಇದೆ ಗೊತ್ತಾ ನಿಂಗೆ? ಬರಲಿ, ನನ್ನ ಮಕ್ಕಳ ಹಾದಿ ಬೀದಿಲಿ ಹಾಡ್ಕೊಂಡು ಕುಣ್ಕೊಂಡು ಓಡಾಡ್ತಿದ್ದೀರಲ್ಲ, ಇಲ್ಲಿ ಲೈಸೆನ್ಸ್ ತೆಗಿರಿ. ಇದಕ್ಕೂ ಲೈಸೆನ್ಸ್ ಬೇಕು? ನನ್ನ ಮಗನೇ ಸಂಪಾದ್ಯ ಅಂದ್ರೆ ಸರಿ, ಎಲ್ಲದಕ್ಕೂ ಲೈಸೆನ್ಸ್, ಎಲ್ಲದಕ್ಕೂ ಟ್ಯಾಕ್ಸ್. ಮಗನೇ ಅರಿಚ್ಕೊಂಡು ಸಾಯ್ತಾನೆ ಹಾಗೇನೆ. ಏನಾಯ್ತು ಈಗ? ನಂದು ಹುಡುಗಿ ನನ್ನ ಮಗನ ಯಾಕೆ ಇಲ್ಲ ಸರ್? ಎನ್ಕ್ವೈರಿ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೆ ಸರ್. ಎನ್ಕ್ವೈರಿ ಮಾಡಕ್ ನಾನು ಇಲ್ಲಿ ಹೈಯರ್ ಆಫೀಸರ್ ನಿಂತಿಲ್ವಾ? ಅದಕ್ಕೆ ಅಲ್ಲಿ ಬಿಟ್ಟಿದ್ದಿಲ್ಲ ಸರ್ ಅವನ. ಏ, ಇವನನ್ನ ಬಿಟ್ಟು ಅವನು ಕರ್ಕೊಂಡ ನೀನ್ ಹೋಗ್ತೀಯ ಅಲ್ಲಿಗೆ? ಸಪರೇಟ್ ಆಗಿ ಎನ್ಕ್ವೈರಿ ಮಾಡೋಣ ಅಂತ ಎರಡೂ ಪಾರ್ಟಿ ಎದುರಿಗೆ ಇಟ್ಕೊಂಡೆ ನಾನು ಎನ್ಕ್ವೈರಿ ಮಾಡೋದು. ಆಯ್ತು ಸರ್, ಸರಿ ಸರ್. ನಮ್ಮ ಕರೆಕ್ಟ್ ಸರ್, ಇದು 580 ಸೆಕ್ಷನ್ ಪ್ರಕಾರ ಇವ್ರ ಮೇಲೆ ಕೇಸ್ ಬುಕ್ ಮಾಡೋದು ಒಳ್ಳೇದಲ್ವಾ ಸರ್? ಸರ್, ಇವರು ಇಂಡಿಯನ್ ಪಿಲ್ ಕೋಡ್ ಸೆಕ್ಷನ್ಸ್ ಎಲ್ಲ ಎದ್ವಾದ ಸಿಕ್ಕಾಬಿಟ್ಟೆ ಹೇಳ್ತಾವ್ರೆ ಅಂದ್ಮೇಲೆ ಇದು ಯಾಕೋ ತಾಪತ್ರಯ ಸರ್? ಇದು ಯಾಕೋ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ಸ್ ಎಲ್ಲ ಕೋಟ್ ಮಾಡಿ ಮಾತಾಡ್ತಿದ್ದಾಳೆ ಸರ್? ಸಾಹೇಬ್ರ ಬಂದ ಮೇಲೆ ವಿಚಾರಿಸ್ಕೊತಾರೆ, ಕರ್ಕೊಂಡು ಒಳಗೆ ಹಾಕೋಳಿ. ಏನದು ಸಣ್ಣದು ಚೊಕ್ರಿದು ಮಾತಿಗೆ ನೀವು ಇಷ್ಟೊಂದು ಕೋಪ ಮಾಡ್ಕೋತೀರಿ? ನನ್ನ ಮಗನೇ ಚೋಕ್ರಿ ಮಾತಂತೆ, ಹುಡುಗಿ ಮಾತು ಅಂತ ಬಿಟ್ರೆ ನಾಳೆ ದೊಡ್ಡದಾಗದು ಗೊತ್ತಾಗ. ದೊಡ್ಡದಾದ್ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ ಗೊತ್ತಾಯ್ತಾ? ಆದ್ರೆ ಇದು ₹5.
ನನ್ನ ಮಕ್ಕಳ 5 ರೂಪಾಯಿ ಕೊಡಕ್ಕೆ 50 ರೂಪಾಯಿ ಮಾತಾಡ್ತೀರಾ ನೀವು ಅದ ಸರ್ ಓಹೋ ಅದೇ ಅಂದ್ಕೊಂಡೆ ಹೇಗೆ ಇವನ್ಗೆ 5 ರೂಪಾಯಿ ಕೊಡೋ ಬುದ್ಧಿ ಬಂತು ಅಂತ ಸ್ಟೇಷನ್ ಅಲ್ಲಿ ಶರ್ಟ್ ಬಿಚ್ಚಿಟ್ಟಿದ್ರೆ ನನ್ನ ಮಗ ಆಗಲೇ ಹೊಡೆದು ಬಿಟ್ಟಿದ್ದಾನೆ ನೋಡ್ರಿ ಹ್ಮ್ ಕಳ್ಕಂಡ ಅಷ್ಟೇ ಏಯ್ ಇನ್ಮೇಲೆ ಪ್ರತಿದಿನ ಈ ಊರಲ್ಲಿ ನೀವಿರೋ ತನಕ ನನಗೆ 5 ರೂಪಾಯಿನ ವಾಪಸ್ ತಂದು ಸ್ಟೇಷನ್ ಅಲ್ಲಿ ಕೊಡ್ಬೇಕು ರೋಜ್ಬೇ 5 ರೂಪಾಯಿ ದೇನಾ ಏಯ್ ಕೊಡಬೇಕು ಅಂದ್ರೆ ಕೊಡಲೇಬೇಕು ಏ ಕೊಡಬೇಕು ಹೋಗಿ ಕೊಡಬೇಕು ದೇನಾ ದೇನಾ ಈ ಹೋಗ ಒಂದು ದಿನ ಏನಾದರೂ ತಪ್ಪಿಸಿದ್ರೆ ನನ್ನ ಮಕ್ಕಳ ಇಬ್ಬರನ್ನು ಒದ್ದು ಲಾಕ್ ಅಪ್ ಹಾಕ್ಬಿಡ್ತೀನಿ ರಾಸ್ಕಲ್ಸ್ ಖಲಾಸ್ ಅರೇ ಭಯ್ಯ ಸಾಥ್ ರೋಜ್ಬೇ 5 ರೂಪಾಯಿ ದೇನಾ ಅಂದ್ರೆ ಹಮ್ ಕಹಾ ಸೇ ಲಾರಾ ಭಾಯ್ ಏಯ್ ನನ್ನ ಮಗನೇ ಹೊಟ್ಟೆ ಪಾಡಿಗೆ ಹುಡುಗಿ ನಡ ಬೀದಿ ಕುಣಿಸ್ತಾ ಇದೀಯ ಈಗ ನಾನು ಬಟ್ಟೆ ಪಾಡಿಗೆ ಕುಣಿಸು ಅಂದಾಡ ಬೀದಿನ ಅದ ಸರಿ ಎಲ್ಲ ಇರತ್ತೆ ನೀವು हम रहने का ये बस स्टैंड के सामने मुसाफिर खाना है ना मुसाफिर खाना सारी गोत्तू प्राय कड़े उधर दरवाजा नहीं एक गोणी ताट लगाए ना नाने गोणी ताट बिड़ो अली बस उधर सर वहां से बड़ा साहब आ गया इला कड़ा सर बड़ा साहब इला कड़ो और टूर हो रे इंचार्ज कवरे गरिष्ठ बिल्ले नाने बिचंद्री तलिया बदबी ಊರ್ಗೆ ಹೊಸಬ್ರಂತೆ ಸರ್ ಅದಕ್ಕೆ ಇವರು ಈ ಮುಸಾಫರ್ ಖಾನೆಗೆ ದಾರಿ ಯಾವುದು ಅಂತ ಕೇಳ್ತಾ ಇದ್ರು ಸರ್ ಅದಕ್ಕೆ ಇವರು ಈ ಸ್ಟೇಷನ್ ಗೆ ದಾರಿ ತೋರಿಸ್ತಾ ಇದ್ರು ಸ್ಟೇಷನ್ ಗೆ ದಾರಿ ಇಲ್ಲ ಸರ್ ಅದೇ ನಾ ಬೇಕಾದ ವಿಳಪನ್ ಕೇಳಿ ಸರ್ ಎಲ್ಲ ಸರಿ ಮಾಡಿದ್ದೀನಿ ಸರ್ ಎಲ್ಲ ಸರಿ ಮಾಡಿದಿರಿ ಸರಿ ಮಾಡಿದಿರಿ ದಿವ್ಯಾ ನೈ ಹಿಡ್ಕೋ मुझकोस रूपये ಕೈಂಡ್ಲಿ ಪರ್ಮಿಟ್ ಮಿ ನಾನು ಬೇಕಾದ ನಿಮ್ಮ ಎದುರಿಗೆ ಎನ್ಕ್ವೈರಿ ಮಾಡಿ ತೋರಿಸ್ತೇನೆ ನನಗೆ 5 ರೂಪಾಯಿ ಕೊಟ್ಟಿಯಾನೆ ಮುಂದಕ್ಕೆ ಹೋಗು ಅಲ್ಲೇ ಇದ್ದ ಸಾಯ್ತಿ ಅಲ್ಲ ನನಗೆ ಅಷ್ಟೇ ಸರ್ ಬರೋದು ಸರ್ ಮಿಸ್ ಮುರಾರಿ ಸರ್ ಏನ್ರಿ ಇದು ಕಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡು ಅಕ್ಷಣ ಬಾಯಿಗೆ ಬಂದಿದೆ ಬಗೋಗೋದು ಅಂತ ತಿಳ್ಕೊಂಡಿದ್ದೀರೇನು ಇಲ್ಲ ಸರ್ ಒಳ್ಳೊಳ್ಳೆ ಮಾತು ಆಡ್ತೀವಿ ಸರ್ ಅವನು ಹೇಳ್ಕೊಟ್ಟಿದ್ದೀನಿ ಕೇಳಿ ಸರ್ ಬೇಕಾದ್ರೆ ಬರ್ತಾ ಇಲ್ಲ ಸರ್ ಬಾಯಿಗೆ ನೋಡಿ ಬ್ಯಾಪ್ 5 ರೂಪಾಯಿಗೆ ಕಿತ್ಕೊಂಡಿದ್ದು ಅಲ್ದಿರ ಬೈದಂತೆ ಬೈತಾನೆ ಬೈದಂತೆ ಬೈತಾನೆ ಹೋಗಿ ಜಾಂದೆ ಮೇರಾ ಚೋಕ್ರಿಕೋ ಜೋಡಿ ಕರ್ಕೋ ಬೋಲ್ತಾ ಹೋಗಿ ಜಾಂದೆ ಚೋಕ್ರಿ ರಂದೆ ಚೋಕ್ರಿ ರಂದೆ ರಂದೆ ಏನ್ರಿ ನಾವು ಬರ ಇಲ್ಲಿ ಇನ್ ಮುಂದೆ ಯಾವುದೇ ಕಾರಣಕ್ಕಾಗ್ಲಿ ಕಾಕಿ ಬಟ್ಟೆಯವರಿಗೆ ಕಾಸು ಕೊಡಕ್ಕೆ ಕೈ ಮುಂದೆ ಮಾಡಬೇಡ ಸಂಜೆ ಕಾಕಿ ಬಟ್ಟೆಯವರಿಗೆ ಕಾಸು ಕೊಡಬೇಡ ಕಂಡಕ್ಟರ್ ಆದ್ರೂ ಸರಿಯೇ ಪೊಲೀಸ್ ವಾಲೋಂಕೋ ಪೈಸಾ ದೇನಾ ನೈ ಆಯ್ತಲ್ಲ ಹೋಗು ನನ್ನ ಮಗನೇ
ಏನಾಯ್ತು? ನಮ್ದು ದುಡ್ಡು ಕಿತ್ಕೊಂಡಿದ್ದಾನೆ, ಹಂಗ್ ನಿಂತಾರಲ್ಲ ನೋಡಿ ಸಾಬಿ. ಇಲ್ಲ ಸರ್, ಇಲ್ಲ ನೋಡಿ ಸರ್, ಎಲ್ಲ ಅಲ್ಲೇ ಇದೆ ನೋಡಿ ಸರ್. ಅಲ್ಲೇ ನೋಡೋ, ಅಲ್ಲಿ ತಂದು ಕಿತ್ಕೊಂಡು ಹಾಕ್ಬಿಟ್ಟ ಸರ್. ಬದ್ಬಿಡ್ತೀರಿ ತಗೋ, ನನ್ನ ಮಗಳೇ ಕಳ್ಕೊಂಬಿಟ್ಟು ನನ್ನ ಮೇಲೆ ಹಾಕ್ತಾರೆ. ಎಲ್ಲೆಯಿಂದ ಬಂದು ಸೇರ್ತಿರೋ ನೀವು ಊರಿಗೆ ಹಾಳು ಮಾಡೋದಕ್ಕೆ? ಏನಪ್ಪ ಬರಾರಿ ಅಲ್ರಿ, ಈ ಹಾದಿ ಬೀದಿಲಿ ಹಾಡ್ಕೊಂಡು ಕುಣ್ಕೊಂಡು ಓಡಾಡೋರ್ನೆಲ್ಲ ಹೆದರ್ಸಿ ಬೆದರ್ಸಿ ಕಾಸು ಕಿತ್ಕೊಂಡು ತಿಂತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿ ಆಗಲ್ಲ ಈ ಸ್ಟೇಷನ್ ಇಟ್ಕೊಂಡು? ನಾವಾಗಿ ಕೇಳಿಲ್ಲ ಸರ್. ಸರ್ ನಾನು ಖಂಡಿತ ಅವ್ರನ್ನ ನಾನು ಯಾವತ್ತು ಆ ಥರ ಎಲ್ಲ ದುಡ್ಡು ಕೇಳೋದಿಲ್ಲ ಸರ್. ಅವ್ರು ಮಾಮೂಲು ಕೊಡೋದು. ಮಾಮೂಲು ಬರಾರಿ, ನಿನ್ನ ಹತ್ರ ಏನು ಮಾತು? ನೀ ಮನೆಗೆ ಬಾ, ಅಮ್ಮನಿಗೆ ಹಿಳಸಯ್ಯ ಮಾಡಿಸ್ತೀನಿ. ಏನೇ ಅಮ್ಮನ ಹತ್ರ ಮಾತ್ರ ಈ ವಿಚಾರ ಹೇಳಬೇಡಿ. ಇದು ಯಾಕೆ ಹೇಳಬಾರ್ದು? ಏನಿಲ್ಲ ಸರ್, ಮೊನ್ನೆ ಅಮ್ಮನ ಹತ್ರ ಕೈ ತುತ್ತು ಹಣ ತಿಂತ ಇನ್ಮಿಂದ ಈ ಕೈಯಲ್ಲಿ ಲಂಚ ಮುಟ್ಟಲ್ಲಮ್ಮ ಅಂತ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ ಸರ್. ಪ್ರಮಾಣ ಮಾಡಿದ್ರಿ ಅಂದ್ರೆ ಒಳ್ಳೆ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಹೋಗಿದೆ ಸರ್ ನನ್ನ ಸ್ಥಿತಿ. ಅಲ್ಲಯ್ಯ, ನುಡ್ದ ನಡ್ಕೊಳಕ್ ಆಗದಿದ್ಮೇಲೆ ಮಾತು ಯಾತು ಕೊಟ್ಟೆ ಅಮ್ಮನಿಗೆ? ಸರ್ ಈಗ ಆಗೋಗಿದೆ ಸರ್, ಮಾತು ಕೊಟ್ಟಿದ್ದು ಆಗೋಗಿದೆ. ಅವ್ರುಗಳೆಲ್ಲ ಕೊಡ್ತಾರಲ್ಲ ಅದನ್ನ ನೋಡಿ ನಾನು ಹಾಗೆ ಕೊಟ್ಬಿಟ್ಟೆ. ಮಾತು ಕೊಟ್ಟಿದ್ಯಲ್ಲ ಸರ್, ಮನೆಗೆ ಬಾ ನೀನು ಅನುಭವಿಸ್ತೀಯಂತೆ. ಅವಳ ಟೈರ್ ಬಸ್ಟ್ ಆದ ನಗತಾನೆ. ನೀವು ಬರೀ ಆ ಸಾಹೇಬ್ರಿಗೆ ಮಾತ್ರ ಹೆದರ್ತೀರಿ ಅಂತ ಅದ್ರ ಕಂಡಿದ್ದೆ. ಸಾಹೇಬ್ರ ತಾಯಿಯವ್ರಿಗೂ ಆಡ್ಕೊಳ್ಳದೆ ಏನ್ ಮಾಡ್ತೀಯ ವೀರಪ್ಪ? ಸಾಹೇಬ್ರ ತಾಯಿ ಬರೀ ಸಾಹೇಬ್ರಿಗೆ ಮಾತ್ರ ತಾಯಿ ಅಲ್ಲ ಕಣ. ಆ ಖಾತೆಯಲ್ಲಿರೋ ನನ್ನಂತ ನಿನ್ನಂತ ಪ್ರತಿಯೊಬ್ಬರಿಗೂ ತಾಯಿಯೇ ಆಗಿದ್ದಾಳೆ. ಸಾರಿ ಸರ್, ಸಾರಿ ಸರ್. ಆ ನನ್ನ ತಾಯಿ ಈ ಜೀವನದಲ್ಲಿ ನುಡಿದಂತೆ ನಡೆದು ನಮ್ಮನ್ನ ಸರಿದಾರಿ ಪ್ರಯತ್ನ ಮಾಡ್ತೀಯಾಳೆ ಕಣು. ಏನೋ ಆಗ್ಲಿ ಬಿಡು. ಅಲ್ಲ ನನ್ನ ಮಗನ ಮಾತು ಕೊಟ್ಬಿಟ್ಟೆ ತಾಯಿಗೆ, ನೀನು ದುಡ್ಡು ಸಿಕ್ತು ಅಂತ ತಗೊಂಬಿಟ್ಟೆ, ಅಮ್ಮನಿಗೆ ಮುಖ ಹ್ಯಾಕ್ ತೋರಿಸ್ತೀನಿ ನಾನೀಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿಂಪಲ್. ಏನು ತೆನಾಲಿ ರಾಮಕೃಷ್ಣನ ಟೈಪ್? ಏನು ಮಡಿಕೆ ತಗಳಾಕೊಳ್ಳೋದು, ಎರಡು ತೂತ್ ಮಾಡ್ಕೊಳ್ಳೋದು ಮಾಡ್ಕೊತೀನಲ್ಲ, ನಾ ಮಡಿಕೆ ಕೊಡಿಸ್ತೀನಿ ಅಂದ್ರೆ ನಿಮಗೆ. ಹರೋರ ಹರೋರ ಸ್ವಾಮಿ ತಂದೆ ನಮ್ಮಪ್ಪ ಅಯ್ಯಪ್ಪ ಅಯ್ಯಪ್ಪ, ಏನಾಗೋಯ್ತಪ್ಪ ನನ್ನ ಸ್ಥಿತಿ? ಕಾಕಿ ಬಟ್ಟೆ ಹಾಕೊಂಡು ಸುಖವಾಗಿದ್ದವನಿಗೆ ಈ ಸಾಹೇಬ ಕಾವಿ ತೋರಿಸಿ ಗಬ್ಬೆ ಬಿಚ್ಚಿಬಿಟ. ಕಾಕಿ ಬಟ್ಟೆಗೆ ಸಾಕಷ್ಟು ಕೆಟ್ಟ ಹೆಸರಿತ್ತು, ಅದ್ರ ಮ್ಯಾಗ ಕಾವಿ ಬಟ್ಟೆ ಮೇಲೆ ಹಾಕೊಂಬಿಟ್ಟಿದ್ದೀನಿ. ಮನೆ ಹಾಳಾಗುವಾಗ ಇಲ್ಲ, ಕಸಬು ಚೆನ್ನಾಗಿತ್ತಪ್ಪ, ಕಸಬು ಚೆನ್ನಾಗೆ ನಡೀತಿತ್ತು. ಎಲ್ಲಿ ಗಂಟ ಆ ನನ್ನ ಮಗ ಮುರಾರಿ ಕಾನ್ಸ್ಟೇಬಲ್ ಆಗಿರೋ ಗಂಟ ಚೆನ್ನಾಗಿತ್ತು. ತಪೇದಾರ ಅದೇ ಆದ್ರು ಬಡಿ ಮಗ ಬಂದ ಎಲ್ಲ ಬಡ್ಕೊಂಡ್ಬಿಡ್ತಾನೆ, ಚಿಲ್ಲರ ಅಮಿ ಬಿಡ್ತಾನೆ, ಆ ಚಿಲ್ಲರು ಭಾಗತ ತಾಂತ ಬರ್ತಾರೆ. ಏನ್ ಹಾಳಾಗೋಯ್ತು ಇನ್ನಿ ಸಾಹೇಬ್ರು ಬಂದ್ಮೇಲೆ? ಆಹಾ ಹಾ, ನಮ್ ಸಾಹೇಬ್ರು ಶ್ರೀರಾಮಚಂದ್ರನ ಅಪರಾವತಾರ, ಇವರಿಗೆ ಕೇಸ್ ಸಿಗದೆ ದಿವಸ ತಿಂದ ಅನ್ವಯ ಮೈಗತ್ತಲ್ಲ, ನಮಗೆ ಕಾಸು ಸಿಗದೆ ದಿವಸ ಕಣ್ಣಿಗೆ ನಿದ್ದೆನೆ ಬರಕಿಲ್ಲ. ಹಿಂಗಾಗ್ಬಿಟ್ರು ಒಳ್ಳೆ ಸಾಲಾವಳಿ ಇಲ್ದೇ ಜೊತೆ ಸಂಸಾರ ಮಾಡ್ದಂಗೆ ಆಗ್ಬಿಡದೆ ಸಾಹೇಬನ ಜೊತೆ. ನಮಗೆ ನಾವು ಬಡ್ಕಂಡೆ ಸಾಹೇಬರಿಗೆ ಇವತ್ತು ರೇಡ್ ಮಾಡಕ್ ಹೋಗೋದು ಬ್ಯಾಡ್ರಿ, ಅದು ಬರೀ ಬೆಂಗಾಡು ಸುಡ್ಗಾಡ ಕರ್ನಿಗುಡ ಬೇರೆ ಅದೆಲ್ಲ, ಈ ಕಾಡು ಪ್ರಾಣಿ ಇದ್ರೆ ಹೆಂಗಾದ್ರೆ ಬಚಾಯಿಸ್ಕೋಬಹುದು? ಎಲ್ಲ ಸತ್ತು ಕೆಟ್ಟು ಹೋಗಿರೋ ಜಾಗ, ಅಮಾವಾಸ್ಯೆ ರಾತ್ರಿ ಹೋಗೋದು ಬೇಡ ಅಂತ. ಇವ್ರಿಗೆ ಅಮಾವಾಸ್ಯೆ ಆಗ್ಬೇಕಲ್ಲ, ಅಮಾವಾಸ್ಯನೇ ಆಗ್ಬೇಕು, ನಾವು ಕಾಲವೇ ಆಗ್ಬೇಕು ನಗರ ಬಿದ್ದೋಗ. ಏನಪ್ಪ ನಮ್ಮ ಅಪ್ಪಂಗೆ ಒಬ್ಬನೇ ಮಗ, ನನಗೆ 12 ಮಕ್ಕಳು, ತಿರ್ಗಾ ನನ್ನ ಹೆಂಡತಿ ಬೇರೆ ಬಸರಿ ಸಿಗಾಕಬಿಟ್ಟಿದ್ದೀರಿ ಆ ಕರ್ಣಿ ಗುಡ್ಡು ತಾವ ಬಾವಿ ಕಟ್ಟೆಯಲ್ಲಿ, ಇಬ್ರು ಹೆಣ್ಮಕ್ಳು ಪ್ರಾಣ ಬಿಟ್ಟವ್ರೆ ಬಿದ್ದು ಮೋಹಿನಿ ಆಗಿರ್ತಾರೆ. ಓ ಮೋಹಿನಿ ಆಗೇ ಇರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡವ್ರು ಮೋಹಿನಿ ಆಗ್ತಾರಂತೆ. ಅದರಲ್ಲಿ ಒಬ್ರು ಮೇಷ್ಟ್ರ ಮಗಳು, ಒಬ್ರು ಮಂತ್ರಿ ಮಗಳು. ಆ ಮೇಷ್ಟ್ರ ಮಗಳು ಅಂದ್ರೆ ನಮಗೂ ಅವ್ರಿಗೂ ಒಂಥರ ಇತ್ತು, ಆ ಅಮ್ಮನೂ ಮೋಹಿನಿ ಆಗವಳೆ, ಮಂತ್ರಿ ಮಗಳು ಮೋಹಿನಿ. ಇವಾಗ ಮಂತ್ರಿ ಮಗಳು ಮೆಟ್ಕೊಂಡ್ರು ವಾಸಿ, ಈ ಮೇಷ್ಟ್ರ ಮಗಳೇ ಮೆಟ್ಕೊಂಡ್ಬಿಟ್ರೆ ನನಗೆ ಮೊದಲೇ ದರಿದ್ರ ಕಾಡ್ತಾ ಇದೆ, ಅದ್ರ ಮೇಲೆ ಇನ್ನೊಂದು ದರಿದ್ರ ಏನ್ ಕಂಡಂಗೆ ಆಯ್ತದಲ್ಲಪ್ಪ. ಆ ಅಲ್ಲ ಈ ಸಾಯವ ಏನು ಇಷ್ಟೊತ್ತಾದ್ರೂ ಬರಕಿಲ್ವಲ್ಲ, ನೀನು ಅಡ್ದಾರಿ ಹೋಗು,
ನಾ ದೊಡ್ಡದಾಗಿ ಬರ್ತೀನಿ ಇಂದ ಅಯ್ಯ. ಏನ್ ಎಲ್ಲಿ ಮಾತಾಡ್ತಾ ನಿಂತು ಬಿಟ್ರು ಏನೋ ಕಾಣಲ್ಲಪ್ಪ. ಓ ಶಿವನೇ, ಏನಪ್ಪ ನಮ್ಮಪ್ಪ ತಂದೆ ಕಾಡಮಲ್ಲೇಶ್ವರ ಬೆಂಗಾಡಲ್ಲಿ ಬಂದಿಂತ ಕಾಪಿಡೋದಲ್ಲೋ ಏನಪ್ಪ ಅಯ್ಯೋ ನನ್ನಪ್ಪ ತಂದೆ ಸ್ವಾಮಿ. ಏನಾಯ್ತು ಇಷ್ಟೊಂದು ಹೆದರ್ತಾ ಇದೀಯ ನೀನು? ಹೆದರಿಕೆ ಅಲ್ಲ, ಭಯ ಭಯ ಭಯ. ನೋಡಯ್ಯ, ಪೊಲೀಸ್ ಖಾತೆಯಲ್ಲಿ ಇದ್ಮೇಲೆ ಹೆದರಿಕೆ ಆಗ್ಲಿ ಭಯ ಆಗ್ಲಿ ಆಗಬಾರ್ದಯ್ಯ. ಆಗಬಾರ್ದು, ಅದೇ ಮಾಡ್ಲಿ, ಖಾತೆ ಸೇರಕ್ ಮುಂಚೆ ರಕ್ತದಲ್ಲಿ ಸೇರ್ಕೊಂಡ್ಬಿಡುದಲ್ಲ ಭಯ. ನೋಡೋ, ನೀ ಧೈರ್ಯವಾಗಿರ್ಬೇಕು. ಇರ್ತೀರಿ ಸರ್, ನೀವು ಇದ್ರೆ ಸದೈವ ಹೇಳ್ತೀರಿ. ಆಯ್ತಯ್ಯ, ಈಗ ನಾವಿನ್ನ ಎಷ್ಟು ದೂರ ಹೋಗ್ಬೇಕಾಗಿದೆ, ನಮ್ಮ ದಾರಿ ಎಲ್ಲಿ? ಏನ ಸರ್ ನೋಡಿ, ಇದೇ ಸೀದಾ ಇನ್ನೊಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಹೋದ್ರೆ ಅಲ್ಲಿ ಕೆಂಪು ಲೈಟ್ ಕಾಣ್ತದಲ್ಲ ಬೇರೆ, ಅದೇ ಕರಡಿ ಗುಡ್ಡ. ಅದೇ ಕರಡಿ ಗುಡ್ಡ, ಅದ್ರ ಮೇಲೆ ಕರಡಿ ಸ್ವಾಮಿ ಆಶ್ರಮ. ಕರಡಿ ಸ್ವಾಮಿ? ಹಾ, ಕರಡಿ ಸ್ವಾಮಿ. ಅದ್ ಯಾರು ಗೊತ್ತಾ ಅವನು? ಯಾರಾಗ ಅವನು? ಹಿಂದೆ ರಂಗಣ್ಣ ಅಂತ ಬಂದ ನೋಡಿ, ಅಂಗಡಿ ಹೆಚ್ಚಿನ ಜೊತೆ. ಹೌದು, ಅವ್ರ ಅಣ್ಣ ಇವ್ರು. ಅಂದ್ರೆ ಒಂದೆ ತಾಯಿ ಇಬ್ರು ತಂದೆರು. ಒಬ್ಬರೇ ಅಪ್ಪ, ಇಬ್ರು ಅಂದಿರು. ಅವ್ರು ಅಣ್ಣ ತಮ್ಮಂದ್ರು ಅಂದ ಹಂಗೆ ಹಂಗೆ ಹಾಗೆ. ಅವನಿಗೆ ಅವನು ಕಾವಿ ತೋರಿಸಿ ಕೂಡಿಸ್ಬಿಡವ್ರೆ. ಯಾಕೆಂದ್ರೆ ಅವ್ನು ಮಾಡೋ ಅನ್ಯಾಯಕ್ಕೆಲ್ಲ ಒಬ್ಬ ಕಾವಿದಾರಿ ಇದ್ಬಿಟ್ರೆ ನಾವೇನು ಮಾಡಂಗಿಲ್ಲ ನೋಡಿ. ಹೌದಯ್ಯ, ಈ ದೇಹದಲ್ಲಿ ಅದ್ಮೇಲೆ ಅದಲ್ಲ ಸ್ವಾಮಿ, ದೇವರ ಹೆಸರು ಹೇಳ್ಬಿಟ್ರೆ ಮುಟ್ಟುವಂಗಿಲ್ಲ, ಕಾವಿ ಹಾಕೊಂಡ್ಬಿಟ್ರೆ ಒಳಗೆ ಹೋಗುವಂಗಿಲ್ಲ. ಕರೆಕ್ಟ್, ಹಂಗಾಗ್ಬಿಟ್ಟದೆ. ಆಮೇಲೆ ನಾವು ನೀವು ರೈಡ್ ಮಾಡಿದ್ರಲ್ಲ ಕಳ್ಬಟ್ಟಿ ಕಡೆಂಗು, ಆ ರೈಡ್ ಮಾಡಿದ್ದೇ ಮಾಡಿದ್ದು ಎಲ್ಲ ವ್ಯವಹಾರ ಇಲ್ಲಿ ಸಾಗಿಸ್ಬಿಟ್ಟವ್ರೆ. ಕಳ್ಬಟ್ಟಿ ಕಡೆಂಗು, ಗುಡ್ಡದ ಆ ಕಡೆಗೆ, ಗುಡ್ಡದ ಈ ಕಡೆಗೆ ನೋಟು ಪ್ರಿಂಟ್ ಮಾಡೋ ಮಿಷಿನ್, ಆಮೇಲೆ ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲ ಇವರು ಇವರು ಇಷ್ಟಪಡೋದು. ಅಯ್ಯೋ, ಬಾರ್ವಾರಿ ಜನ ಸೇರ್ತಾರೆ, ಎಲ್ಲ ದೊಡ್ಡ ದೊಡ್ಡವರು, ವಿಧಾನಸೌಧ ಮೂರನೇ ಮಾಡಿಯವರೆಲ್ಲ ಅಲ್ಲೇ ಇರ್ತಾರೆ. ಇವತ್ತು ಅವ್ರದ್ದೆಲ್ಲ ದೊಡ್ಡ ಪಾರ್ಟಿ ಅಂತ ಸುದ್ದಿ ಬಂತು. ಅಲ್ಲ, ಅವರೆಲ್ಲ ಇವತ್ತು ಅಲ್ಲಿ ಸೇರವ್ರೆ. ಇವತ್ತು ಅವ್ರು ರೇಡ್ ಮಾಡಿಬಿಟ್ರೆ ಎಲ್ಲ ಒಟ್ಟಿಗೆ ಸಿಗಾಕೊಂಡ್ಬಿಡ್ತಾರೆ ಮೇಲಾಕತ್ತಾಗಿ. ವೆರಿ ಗುಡ್, ಒಳ್ಳೆ ವ್ಯವಸ್ಥೆ ಮಾಡಿದ್ಯಾ? ಎಲ್ಲ ಮಾಡಿದ್ರೆ, ಎಲ್ಲ ಮಾಡಿದ್ರೆ. ಆಮೇಲೆ ನಾ ಹೇಳಿದ ವ್ಯವಸ್ಥೆ ಬೇರೆ ಮಾಡಿದ್ರಿ? ಏನ್ ಮಾಡಿ? ನಮ್ಮವ್ರಿಗೆಲ್ಲ ಕಾವಿ ಹಾಕಿಸ್ಬಿಟ್ಟಿದೀನಿ. ಯಾಕೆ? ಇಲ್ಲಿ ಕಾವಿ ಹಾಕೊಂಡವ್ರಿಗೇನೆ ಪ್ರವೇಶ ಸಾರಿ ಕಾಡಿಗೆ, ಕಾವಿ ಬಿಟ್ಟು ಬೇರೆ ಹಾಕಿದ್ರೆ ಗುಂಡ ಹಾಕ್ಬಿಡ್ತಾರೆ ಬುಡಿ ಮಕ್ಕಳು. ಕರೆಕ್ಟ್, ಆದ್ರಿಂದ ಎಲ್ಲರಿಗೂ ಕಾವಿ ಹಾಕಿಸ್ಬಿಟ್ಟಿದೀನಿ. ಆಮೇಲೆ ನಮ್ಮ ವ್ಯಾನ್ ಇದೆಯಲ್ಲ ಪೊಲೀಸ್ ವ್ಯಾನು, ಎಲ್ಲದಕ್ಕೂ ಹಳದಿ ಬಣ್ಣ ಬಡಿಸ್ಬಿಟ್ಟು ಸ್ಕೂಲ್ ವ್ಯಾನ್ ಅಂತ ಬರ್ಸ್ಬಿಟ್ಟಿದೀನಿ. ಅನಾದ್ರೆ ಯಾರು ಮನವಾರ ಬರಂಗಿಲ್ಲ ನೋಡಿ, ಯಾರು ನೋಡಕ್ ಬಂದವರೇ ಹಂಗೆ ಮಕ್ಕಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಅಂತ ನಿನಗೂ ತಲೆ ಇದೆ ಕಡೆ? ತಲೆ ಅದೇ, ತಲೆ ಅದೇ ಇದಾವೆ, ಆದ್ರೆ ಓಡಿಸೋದಿಲ್ಲ. ಓಡಿಸಲ್ಲ, ಈ ದೇಹದಲ್ಲಿ ತಲೆ ಓಡಿಸ್ಬಿಟ್ರೆ ಇವನು ಯಾವ ಜಾತಿ? ನೀನ್ ಹೆಂಗ್ ತಲೆ ಓಡಿಸ್ದೆ, ನಮ್ಮ ಅಪ್ಪಣೆ ಇದೆ, ನೀನ್ ಹೆಂಗ್ ತಲೆ ಓಡಿಸ್ದೆ, ಎಲ್ಲ ಬಹಳ ತಾಪತ್ರಯ. ಏನಾಗಿ ದರಿದ್ರ ನಂಗಿರೋದು ಅಂತಲೇ ಓಡಿಸ್ಬಿಟ್ಟೆ. ನನಗೆ ರಾವಣಂಗ್ ಅಂತಲೇ ಅದ, ಅದನ್ನ ವಾಪಸ್ ಬರ್ತದಲ್ವ, ಓಡಿಸ್ಬಿಟ್ಟಿದ್ರೀಗ. ವೆರಿ ಗುಡ್, ವೆರಿ ಗುಡ್. ಏನಪ್ಪ, ನಮ್ಮ ಖಾತೆಲಿ ಇದ್ಮೇಲೆ ಬುದ್ಧಿ ಇದ್ದಷ್ಟು ಖರ್ಚು ಮಾಡ್ಬೇಕು, ತಲೆ ಓಡಿಸ್ಬೇಕು. ಇನ್ಮೇಲೆ ಓಡಿಸ್ತೇನೆ ಸರ್, ನೀವು ಬಂದ್ರೆ ಸರ್ ಓಡಿಸ್ತೇನೆ. ಅಂದ ಹಾಗೆ ಈಗ ನಾವು ಮಾಡ್ತಿರೋ ವ್ಯವಸ್ಥೆ, ನಾ ಹೇಳಿರೋ ವಿಚಾರ ಮುರಾರಿ ಸಾಹೇಬ್ರ ಕಿವಿಗೆ. ಮಗನ ಕಿವಿ ಮಾತ್ರ ಆಗ್ಬಾರ್ದು ಸರ್, ಆಗ್ಬಾರ್ದು. ಅಂದ್ರೆ ನಾನ್ ಹೇಳಿದೆ ಅಂತ ಹೇಳ್ಬೇಡಿ. ಹೇ ಇಲ್ಲಪ್ಪ, ಯಾಕೆಂದ್ರೆ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀರಿ, ಆಮೇಲೆ ಅವನ ಕೈಲಿ ಸಿಕ್ಕಂಡು ಸಾಯ ನಾನು. ಇಲ್ಲ ಇಲ್ಲ ಇಲ್ಲ, ಅವನು ಬರೀ ಲಂಚಕೋರ ಅಲ್ಲ ಸರ್, ಮಹಾಸಂಚಕಾರ. ಹೆಂಗೆ ಗೊತ್ತಾ? ಇವಾಗ ನಮ್ಮನ್ನ ರೇಡ್ ಮಾಡಕ್ ಕಳ್ಸವನ ಹೌದಯ್ಯ ಸುದ್ದಿ ಕೊಟ್ಟು. ಆ ನನ್ನ ಮಗ ಸಾಹುಕಾರ ಹತ್ರ ದುಡ್ಡು ತಿನ್ಬಿಟ್ಟು ಅವನೇ ರೈಡ್ ಆಗೋ ಸುದ್ದಿ ವರ್ತಮಾನ ಕೊಟ್ಟರು ಕೊಟ್ಟೆ ಬಿಡಿ ಮಗ. ಹೌದೇನಯ್ಯೋ, ಕಾಸು ಅಂದ್ರೆ ನನ್ನ ಮಗ ಕಿಲ್ಬು ಗಾಸುಗೂ ಕೈ ಬಿಡಲ್ಲ, ಬಾಯ್ ಬಾಯ್ ಬಿಡ್ತಾನೆ. ಅವನು ಹುಟ್ಟಿನ ಗುಟ್ಟಿ ಗೊತ್ತಿಲ್ಲ. ಅವರಮ್ಮ 10-11 ತಿಂಗಳಾದ್ರೂ ನನ್ನ ಮಗ ಹೊರಗೆ ಬರಲೇ ಇಲ್ಲ. ಆಮೇಲೆ ಅವರಮ್ಮ ಅಡಿಲೇ ಇಲ್ಲ. ಆಮೇಲೆ ನಾನು ಹೇಳಿದೆ ಇದು ಹಿಂಗೆಲ್ಲ ಆಗೋದಿಲ್ಲ, ಇದು ನನಗೆ ಗೊತ್ತದೆ ಅಂತ ಹೇಳ್ಬಿಟ್ಟು ಒಂದು ಚಿಲ್ಲರೆ ತಗೊಂಡ್ಬಂದು ಅವರಮ್ಮ ಒಂದು ಶಬ್ದ ಮಾಡಿದೆ, ನನ್ನ ಮಗ ಆಗ್ಬಿಡ್ತ. ಏನು ಹೇಳ್ತೀಯ? ಅಲ್ಲ, ಹಂಗಾಗ್ಬಿಟ್ಟದೆ, ಅವ್ನ ಜನ್ಮನೇ ಹಂಗಾಗ್ಬಿಟ್ಟದೆ. ನಾನು ಹೇಳಿದೆ ಅಂತ ಹೇಳ್ಬೇಡಿ. ಇಲ್ಲಪ್ಪ, ನಾ ಹೇಳಲ್ಲ. ಆಮೇಲೆ ನೀವು ಹೋಗ್ಬಿಡ್ತೀನಿ, ನನಗೆ 12 ಮಕ್ಕಳು, ನನ್ನ ಹೆಂಡತಿ ತಿರ್ಗಾ ಗರ್ಭಿಣಿ ಬೇರೆ. ಅದಕ್ಕೆ ನೋ 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 ಸರ್, ಅವನು ಮಾತ್ರ ಈ ಸುದ್ದಿ ಬರ್ದಂಗೆ ನೀವು ನೋಡ್ಕೋಬೇಕು. ಆಯ್ತ, ಇಲ್ಲ ಅಂದ್ರೆ ತಲೆಗೆ ತಿರುಗುತ್ತಾನೆ. ನನಗೇನು ತೊಂದರೆ ಆಗಲ್ಲ. ಸಾಕು ಸರ್, ಸಾಕು ಸರ್. ಇವ ನೀವು ಅಂಟ್ಬಿಡಿ, ನೀವು ಹೋಗ್ಬಿಟ್ಟು ರೇಡ್ ಮಾಡ್ಬಿಡಿ. ಆಯ್ತು, ನಾ ಬರ್ತೀನಿ. ಏ, ನೀ ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲೇ ಮನೇಲಿ ನನ್ನ ಹೆಂಡತಿ ಕಾಯ್ತಿರ್ತಾಳೆ, ಒಲೆ ಮೇಲೆ ಕುಂಕರ್ ಇಟ್ಟಿದ್ದೀನಿ, ಅದು ಕುಗ್ತಾ ಇರುತ್ತೆ. ಏನಪ್ಪ ಏನಪ್ಪ, ನನ್ನ ಹೆಸರೇ ಕೂಗುತ್ತೆ ಸುಳೆ ಬಂದದು. ನೋಡೆ, ನಮ್ಮ ಖಾತೆ ಅಂತ ಸೇರಿದ ಮೇಲೆ ನಮ್ಮ ಕರ್ತವ್ಯ ಮುಖ್ಯ. ನಮ್ಮ ಕೆಲಸ ಪೂರ್ತಿ ಆಗದೆ ನೀ ಮನೆ ಹೋಗೋ ಹಾಗಿಲ್ಲ. ಅರ್ಥ ಆಯ್ತಾ?
ಈಗ ನೀವು ಒಂದು ಕೆಲಸ ಮಾಡು, ನಾನು ಅಲ್ಲಿ ಹೋಗ್ತೀನಿ, ಆ ಗುಡ್ಡದ ಮೇಲೆ ಎಲ್ಲ ಒಂದು ಸಾರಿ ಚೆಕ್ ಮಾಡ್ತೀನಿ, ನನಗೆ ಅನುಮಾನ ಬಂತು ಅಲ್ಲಿಂದಲೇ ಒಂದು ಲಾಂಗ್ ವಿಷಲ್ ಕೊಡ್ತೀನಿ, ತಕ್ಷಣ ನೀನು ಇಮಿಡಿಯೇಟ್ ಲಾಂಗ್ ವಿಷಲ್ ಕೊಟ್ಕೊಂಡು ಇಡೀ ಸಿಬ್ಬಂದಿ ಕರ್ಕೊಂಬಂದು ಅಟ್ಯಾಕ್ ಮಾಡ್ಬೇಕಲ್ಲ. ಓಕೆ, ನಾಟ್ ನೋ, ಈಗಲ್ಲ, ಇದು ಊತಿದ್ದಿಲ್ಲ ಸಾರ್, ನೋಡಿ ತಲೆ ಹೋಗ್ಬಿಟ್ಟದೆ. ಇದಕ್ಕೆ ನೀವು ಡ್ಯೂಟಿ ಬಂದಿದ್ದೆ ಬಂದಿದ್ದು, ನನ್ನ ಮಗಂದು ಊದಕ್ ಶುರು ಮಾಡ್ಬಿಟ್ಟದೆ. ಇರ್ಲಿ ಇರ್ಲಿ, ಈಗಲ್ಲ ಆಯ್ತಲ್ಲ ಸರ್, ಮುಫ್ತಿಲಿ ಇದ್ದಾಗ ಸೆಲ್ಯೂಟ್ ಮಾಡ್ತಾರೇನೆ? ಡ್ರೆಸ್ ಮನೇಲದ, ನಾ ಡ್ಯೂಟಿ ಮೇಲಿದ್ದಿಲ್ಲ ಸರ್. ನೋ 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 ನೋ, ಒಳಗಡೆ ಇರೋ ಡ್ರೆಸ್ಸೇ ಮುಖ್ಯ. ಸರಿ ಸರ್, ಸುಮ್ಮನೆ ಇರು, ಥ್ಯಾಂಕ್ ಯು. ನೋಡಪ್ಪ, ಮೈಯೆಲ್ಲ ಕಣ್ಣಾಗ ಇಟ್ಕೊಂಡು ಕೆಲಸ ಮಾಡ್ಬೇಕು. ಹೌದಾ? ಬೇ ಕೇರ್ಫುಲ್. ಹೌದಾ? ತಂದೆ ನಮ್ಮಪ್ಪ, ಇಷ್ಟು ಅವಕಾಶ ಸಿಕ್ತಲ್ಲ. ಪರಹುಷಾರ್, ಪರಹುಷಾರ್. ಕಳ್ಳನ ಹಿಡಿಯುವ ತಂಚನು ಹೇಳುವೆ ಹಳ್ಳಿಗೆ ಬಾರ ವೀರಣ್ಣ, ಕಳ್ಳನ ಹಿಡಿಯುವ ತಂಚನು ಹೇಳುವೆ ಹಳ್ಳಿಗೆ ಬಾರ ವೀರಣ್ಣ, ಮುಳ್ಳಿಗೆ ಮುಳ್ಳೆ ಮುಳುವಾದಂತೆ ಕಳ್ಳರ ಬಾಳೆ ಕುರುಡಣ್ಣ, ಕಳ್ಳನ ಬಾಳೆ ಕುರುಡಣ್ಣ, ಕುರುಡಣ್ಣ ಕುರುಡಣ್ಣ ಕುರುಡಣ್ಣ. ಅಗ್ರಡಿ ಅಗ್ರಡಿ ಬರೀ ಅಗ್ರಡಿ. ಅರೆ ಪಾಪ ಹುಳೆ ಮಗನೇ, ನಂದೆಲ್ಲ ಕುಲ ಕೆಸ್ಬಿಡ ಆಮೇಲೆ. ಏನ್ ನೀವಿಬ್ರು ಇಲ್ಲಿ? ಅಲ್ಲಿ ಕಾಣೋದೇ ನಮ್ಮ ಹಳ್ಳಿ, ಅದೇ ನಮ್ಮ ಸಾಹುಕಾರ ಸಿರಿಯಪ್ಪನ ಡಿಲ್ಲಿ, ಅಲ್ಲೇ ನಮ್ ದಾದನೇ ಸಿಂಗರು, ನಾನೇ ಡ್ಯಾನ್ಸರ್. ಅಲ್ಲೇ ಬರ್ಡೆ ತವ. ಅಲ್ಲಿ ಇವತ್ತು ಶರಪ್ ಪಾಟಿಕ ಮದತ್, ಬಡೇ ಬಡೇ ಸಾಹುಕಾರಂಕ ಹಿಮ್ಮತ್, ಬಂದು ನೋಡು ಅಲ್ಲಿ ಗಮ್ಮತ್. ಶರಾಬ್ ಪಾರ್ಟಿಕ ಮದತ್, ಬಡೆ ಬಡೆ ಸಾಕಾರ ಅಂತ ಹಿಮ್ಮತ್, ಇದೆಲ್ಲ ನಿಮ್ಗೆ ಹೆಂಗ? ಮಕ್ಕಕ್ಕೆ ಉಗಿದೆ, ನೀನು ಉಗಿದಿದ್ದ ನನ್ನ ಮಗನ ಇನ್ನೂ ಎಂಟು ಸಲ ಬಾಕಿ ಅದೇ. ಏಯ್, ಅಲ್ಲೇ ನಾನೇ ಸಿಂಗರು, ಅವಳೇ ಡ್ಯಾನ್ಸರು. ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನೋಡಪ್ಪ, ಹುಡುಕ್ತಾ ಇದ್ ಬಳ್ಳಿ ಕಾಲ್ಗೆ ಬಂದು ತೊಡಕಡ್ದು ಅಡ್ಕಡ್ದು ಅಂದಂಗೆ. ಯೋ, ನಿನ್ ಹುಡ್ಕೊಂಡು ಸಾಯಬ್ರು ಆ ಮಠಕ್ಕೋಗಿ ರೇಟ್ ಬರ್ತಾವ್ರೆ ಸ್ಟಾಪ್ ಸಮೇತ, ನಾನು ಅವಕ್ಕಿಂತ ಬಸ್ಕೊಂಡು ಮರ್ಗೋಗೋಣ ಅಂತ ಈಗ ಕೊಡ್ತಾ ಇದ್ರಿ, ನನಗೆ ಹೀಗೆ ಸಿಗಾಕಬೇಕಾ? ನೋಡಯ್ಯ ಸ್ವಾಮಿ, ನಾನು ನಿನ್ನ ಮೊದ್ದೆ ಬಡ್ಕೊಂಡೆ ಆ ಸಾವುಕಾರ ಸಿರಿಯಪ್ಪನ ಸಾವಾಸ ಮಾಡಬೇಡ ಮಾಡಬೇಡ ಅಂತ ಕೇಳ್ದ ನನ್ನ ಮಾತು. ಅವನ ಸಾವಾಸ ಮಾಡಿದ್ ನೋಡು ಹೆಂಗಾಗದ ನಿನ್ನ ಸ್ಥಿತಿ. ಯೋ, ಅವರೆಲ್ಲ ಬಹಳ ದೊಡ್ಡ ದೊಡ್ಡವರು, ಇನ್ಪುಡಿ ಎನಿಸಿರೋ ಜನ, ಅವ್ರ ಮೇಲೆ ಏನಾದರೂ ತಪ್ಪಿಸ್ಕೊಂಡ್ಬಿಡ್ತಾರೆ ಬುಡಿ ಮಕ್ಕಳು. ಕಡೆಗೆ ಸಿಗಾಕಣ್ಣಲ್ಲ ನೀನೇ. ಹಾ, ಈಗಲೂ ಹೇಳ್ತೀನಿ ಕೇಳು, ನಾನು ಸ್ವಲ್ಪ ವಿಚಾರಿಸ್ಕೊ. ಎಲ್ಲವೋ ಮೂಢಾತ್ಮ, ಜಗತ್ತೆಲ್ಲವೂ ಮಿಥ್ಯ, ಈಶ್ವರನೊಬ್ಬನೇ ಸತ್ಯ. ಏನ್ ಸತ್ಯ ಲೋಕ ಕಂಡಿದ್ಬಿಟ್ಟೆಯ ನೀನು, ಮಾರೇ ಹಾಳಾಗುವಾಗ ಸತ್ಯನಂತೆ ಸತ್ಯ ಕೇಳಿದೆ. ಅವೆಲ್ಲ ಇಲ್ಲಿ ನಡೆಯಕ್ಕಿಲ್ಲ, ಕೋರ್ಟ್ ಒತ್ತಿಬಿಟ್ರೆ ನೆಗೆದು ಬಿದ್ದೋಯ್ತು. ನಾನು 12 ವರ್ಷನೇ ನಿಂಗೆ. ಅದ್ರ ಬಗ್ಗೆ ಮೊದಲು ಈರಪ್ಪನಿಗೂ ಮುರಾರಿ ಅಂದ್ರೆ ನನಗೂ ಮುರಾರಿಗೂ ಬಹಳ ಅದೇ ಅಂಡರ್ಸ್ಟ್ಯಾಂಡಿಂಗ್. ಅದೇ ಚಾರ್ಜ್ ಶೀಟ್ ಹಾಕಕ್ ಮುಂಚೆ ಸರಿ ಮಾಡ್ಕೋತೀರ ಅವನು, ನಾನು ನನಗೇನು ಕೊಡ್ತೀಯ ಅನ್ನೋದು ಪ್ರೈವೇಟ್ ಆಗಿ ಸೆಟ್ಲ್ ಮಾಡ್ಕೊ. ಆಮೇಲೆ ಕೋಟ ನೋಟ್ ಕೊಟ್ಬಿಟ್ಟಿಯ, ಅದನ್ನ ಹೊರಗಡೆ ತೆಗಿಯಂಗಿಲ್ಲ, ಒಳಗೆ ಮಡ್ಕೊಂಡಂಗಿಲ್ಲ, ಹಂಗಾಗ್ಬಿಡ್ತದೆ. ನನಗೆಷ್ಟು ಈರಪ್ಪಂಗೆ ಎಷ್ಟು ಇದು ಮುರಾರಿಗೆ ಎಷ್ಟು ಅಂತ ಲೆಕ್ಕ ಹೇಳ್ಬಿಡು, ನನಗೆಷ್ಟು ಮುರಾರಿಗೆ ಎಷ್ಟು ಅಂತ ಲೆಕ್ಕ ಹೇಳ್ಬಿಡು. ಸಾಹೇಬರಿಗೆ ಏನು ತಗೊಳ್ಳಲ್ಲ ಅವರು, ಇವಾಗ ಏನಿದ್ರು ಬರೀ ಎರಡೇ ಹಂಚಿಕೆ. ಅಂದಾಜು ಈರಪ್ಪ ಸರಿ, ನೀನು ಅವ್ರ ತಾಕೆ ಬಾರಪ್ಪ, ಬಾ ನಿನ್ನ ಹಣೆ ಬರ ಅಟ್ಟೆ ಬಾ. ಮಮತ, ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಉಳಿಸಿದೀಯಾ, ಈ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಸರ್, ಉಪಕಾರದ ಮಾತು ಏನು ಬಂತು ಸರ್, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಕರ್ತವ್ಯ? ನನ್ನ ಖಾತೆಯಲ್ಲಿ ಇದ್ಕೊಂಡು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವರೇ ನನ್ನ ಪ್ರಾಣ ತೆಗೆಯೋ ಸಂಚು ನಡೆಸಿದ್ರು ಅಂದಮೇಲೆ ಎಲ್ಲೋ ಇದ್ದು ನೀನು ಮಾಡ್ತಾ ಇರೋದು ಕರ್ತವ್ಯ ಅಂತ ನಾನು ಹೇಗೆ ಹೇಳಿ?
ಸರಿ ಮಮತಾ, ನನ್ನ ಪ್ರಾಣತೆಗೆ ಸೆನ್ಸ್ ನಡೆಸಿದವರು ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಒಂದ್ ವೇಳೆ ಅವ್ರು ಎದುರು ಬಂದ್ರೆ ನೀ ಗುರುತು ಹಿಡಿತೀಯ ತಾನೆ? ಓ ಸರ್, ಗುರುತು ಹಿಡಿತೀನಿ. ಅವ್ರು ಮಾತನಾಡೋದನ್ನು ಕೂಡ ಕೇಳಿದ್ದೀನಿ ಸರ್ ನಾನು. ಗಾಡ್, ನಮಸ್ಕಾರ ಸರ್. ವೀರಪ್ಪನ ಕೈಲಿ ಹೇಳಿ ಕಳಿಸಿದ್ರಂತೆ, ಬರೋದು ಸ್ವಲ್ಪ ತಡ ಆಯಿತು. ನಮಸ್ಕಾರ ಅಮ್ಮ. ನಿನ್ನ ನಮಸ್ಕಾರಕ್ಕೂ ಪುರಸ್ಕಾರಕ್ಕೂ ಯೋಗ್ಯಳಾದ ಹೆಣ್ಣೇನಪ್ಪ ನಾನು. ಯಾಕಮ್ಮ, ಯಾಕಮ್ಮ ಒಂಥರ ಮಾತಾಡ್ತಾ ಇದ್ದೀವಿ? ಹೇಳಿತು ಬಿಡಿ, ನನ್ನ ವಿಚಾರವಾಗಿ ನಿಮ್ಮ ಹತ್ರ ಬಂದು ಯಾರೋ ಚಾಡಿ ಹೇಳಿರ್ಬೇಕು. ಕುಂಬಳಕಾಯಿ ಕಲ್ಲಾದ್ರೆ ನೀನ್ ಯಾಕಪ್ಪ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ತೀಯ? ಕಾರ್ಯಸ್ಥಿತಿನೇ ಆಗಿದೆ ತಾಯಿ, ಕಾರ್ಯಸ್ಥಿತಿನೇ ಆಗಿದೆ. ನಾವು ನಮ್ಮ ದುಡ್ಡು ಕೊಟ್ಟು ಕುಂಬಳಕಾಯಿ ಕೊಂಡ್ಕೊಂಡು ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡಿ ತಿನ್ನೋ ಆಸೆ ಇರೋ ಜನ ನೀವೊಂದು ಭಾಗ್ಯ ಅಂತಾರಮ್ಮ, ನೀವೊಂದು ಭಾಗ್ಯ ಅಂತಾರೆ. ಅಂದ್ರೆ ಅಂತ ಜನಗಳ ಪೈಕಿ ನಾನು ಒಬ್ಳು ಅಂತಾನ? ಹಾಗೆ ಎರಡೆರಡು ಅರ್ಥ ಇಟ್ಟು ಹಗುರವಾಗಿ ಮಾತಾಡೋದೇ ನನ್ನ ಸ್ವಭಾವ ಆಗಿದ್ದಿದ್ರೆ ನಿಮ್ಮ ಮನೇಲಿ ನಿಮ್ಮ ಕೈತು ತನ್ನ ತಿಂದು ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ನಾನು ಮಾತಾಡ್ತಿರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಇರಾರಿ ದೇವರು ಒಡವೆನೆ ಕದ್ದು ಅದನ್ನೇ ಮೈ ಮೇಲೆ ಹಾಕೊಂಡು ಆ ದೇವರಿಗೆ ಆರತಿ ಮಾಡೋ ಜನ ಈ ಪ್ರಪಂಚದಲ್ಲಿ ಎಷ್ಟು ಜನ ಇಲ್ಲಪ್ಪ. ಇರ್ಬೋದಮ್ಮ, ಖಂಡಿತ ಇರ್ಬೋದು ತಾಯಿ. ಆದ್ರೆ ಅಂತ ಜನಗಳ ಪೈಕಿ ನಾನೊಬ್ಬ ಅಲ್ಲ, ಮಾನನೊಬ್ಬ ಅಲ್ಲ. ಅಲ್ಲ ಅಂತ ನನ್ನನ್ನು ಮುಟ್ಟು ಪ್ರಮಾಣ ಮಾಡ್ತೀಯ? ಹಾಗಲ್ಲ. ಇಲ್ಲ, ನಿಮ್ಮ ಅಣ್ಣನಾಗಿರೋ ಈ ಶಾಮ ಮುಟ್ಟಿ ಪ್ರಮಾಣ ಮಾಡ್ತೀಯ? ಇಲ್ಲ, ಈ ಭಗವತಿಗೆ ನನ್ನ ಮುಟ್ಟಿ ಪ್ರಮಾಣ ಮಾಡ್ತೀಯ? ಅಮ್ಮ, ನೀವು ಸುಮ್ಮನೆ ನನ್ನ ಮಾತಿನಲ್ಲೇ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ದೀರ ತಾಯಿ. ಈ ಎತ್ತಿಗೆ ಜ್ವರ ಬಂತು ಅಂದ್ರೆ ಎಮ್ಮಿಗೆ ಬರೆ ಹಾಕಿದ್ರು ಹಾಗೆ ಮಾತಾಡ್ತಾ ಇದ್ದೀರ. ಸಾಹೇಬರು ಬೇಡ್ರ ಪಾಳ್ಯಕ್ಕೆ ರೈಡ್ ಮಾಡೋಕೆ ಊರು ಬಿಟ್ಟು ಹೋದ ದಿನ ನಾನು ಇವತ್ತು ಬರ್ತಾ ಇದ್ದೀನಿ. ಬೇಡ್ರ ಪಾಳ್ಯದಲ್ಲಿ ಏನು ನಡೆದಿದೆ, ನಮ್ಮ ಖಾತೆಯವರಿಗೆ ಏನೇನು ಅನ್ಯಾಯ ಆಗಿದೆ ಅನ್ನೋದನ್ನ ಕೂಡ ನಾನು ಅರಿದೆ ಅಂತನಮ್ಮ. ಇವತ್ತು ಸಾಹೇಬರನ್ನ ನೋಡಿದಾಗ ನನಗೆ ಗೊತ್ತಾಗ್ತಾ ಇದೆ ಬೇಡ್ರ ಪಾಳ್ಯದಲ್ಲಿ ಏನ್ ನಡೆದಿದೆ ಅಂತ. ನೋಡಿ, ವಿಚಾರ ಏನಿದೆ, ಯಾತಕ್ಕೆ ನಿಮ್ಗೆ ಈ ಸಿಟ್ಟು ಬಂದಿದೆ ಅನ್ನೋದನ್ನ ವಿವರವಾಗಿ ತಿಳಿಸಿ. ನನಗೂ ಮಾತಾಡೋಕೆ ಅವಕಾಶ ಮಾಡ್ಕೊಡಿ, ಮಾತಾಡೋಕೆ ಅವಕಾಶ ಮಾಡ್ಕೊಡಿ. ಮಮತಾ ಬಾಮ ಇಲ್ಲಿ, ನೀ ಕಣ್ಣಾರ ಕಂಡದ್ದನ್ನ ಕಿವಿಯಾರ ಕೇಳಿದ್ದನ್ನ ನಿರ್ಭಯವಾಗಿ ಹೇಳಮ್ಮ. ಹ್ಮ್, ಬಾಮ್ಮ ತಾಯಿ ಹೇಳ್ಬ, ಏನು ನೀನು ಕಣ್ಣಾರ ಕಂಡಿದೀಯಾ, ಏನು ನೀನು ಕಿವಿಯಾರ ಕೇಳಿದೀಯಾ, ನಾನಿಲ್ದೇ ಇದ್ದಾಗ ನಮ್ಮ ಅಮ್ಮನ ಹತ್ರ ಬಂದು ಏನೇನು ಹೇಳಿದೀಯಾ, ಬಾ ನನ್ನ ಮುಂದೆ ಹೇಳ್ಬ. ಆ ಮಾತನ್ನ ನಿನಗೆ ಹೇಳಿದವರು ಯಾರೇ ಆಗಿರ್ಲಿ ಅಥವಾ ನಿನಗೆ ಹೇಗೆ ಗೊತ್ತಾಗಿರ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವೀರಪ್ಪನೇ ಆಗ್ಲಿ ಯಾರಪ್ಪನೇ ಆಗ್ಲಿ ಸಿಗದು ಸ್ಟೇಷನ್ ಬಾಗಿಲಿಗೆ ತೋರಣ ಕಟ್ಬಿಡ್ತೀನಿ. ಈ ದಸೆದಾರ್ ಬುರಾರಿ ಅಂದ್ರೆ ಗುಳ್ಳೆ ನರಿ ಕಣೋ ನೀನು, ಗುಳ್ಳೆ ನರಿ. ಸರ್, ಲಂಚ ಸಿಗುತ್ತೆ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀರಾ? ಸರ್, ಸುಮ್ ಸುಮ್ಮನೆ ಯಾತಕ್ಕೆ ಸರ್? ಸರ್, ನಾನೀ ಪೊಲೀಸ್ ಖಾತೆಯಲ್ಲಿ ಲಂಚ ತಗೊಂಡಿದ್ದೇನೆ, ಕಬೂಲ್ ಒಪ್ಕೋತೀನಿ. ಈ ಕಾಕಿ ಬಟ್ಟೆನೆ ಖಾದಿ ಬಟ್ಟೆ ಅಂತ ತಿಳ್ಕೊಂಡು ಈ ಊರಿನ ಸಾಹುಕಾರ ಸಿರಿಯಪ್ಪನವ್ರ ಜೊತೆ ಸೇರ್ಕೊಂಡು ಮಿಕ್ ಸರ್ ಬುರಾರಿ ಸರ್ ನನ್ ಸರ್ ನನ್ ನೋಡಿ ಸರ್, ನಾನು ಈ ಖಾತೆಯಲ್ಲಿ ಇದ್ದು ಲಂಚ ತಗೋತಾ ಇದ್ದೇನೆ, ರೈಟ್ ಒಪ್ಕೋತೀನಿ. ಈ ಕಾಕಿ ಬಟ್ಟೆನೆ ಖಾದಿ ಬಟ್ಟೆ ಅಂತ ತಿಳ್ಕೊಂಡು ಆ ಸಾಹುಕಾರ ಸಿರಿಯಪ್ಪನವ್ರ ಪರ ವಹಿಸ್ಕೊಂಡು ಕೆಲಸ ಮಾಡಿದ್ದೀನಿ ನೀ, ರೈಟ್ ಒಪ್ಕೋತೀನಿ. ಆದ್ರೆ ಸಿರಿಪಿಯವ್ರ ಮಾತು ಕೇಳ್ಕೊಂಡು ನನ್ನ ಮೇಲೆ ಇಲ್ಲ ಸರದ ಅನುಮಾನ ಪಡಬೇಡಿ ಸರ್. ಸಿರಿಪಿಯರನ್ನು ಇಂಥ ತರಲೆಯವರು ಇರ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿದ್ದಿಲ್ಲ. ಮಿಸ್ ಮುರಾರಿ, ದೇವರ ರಾಜ್ಯದ ಹುಟ್ಟಿನವ್ರು ಯಾರು ತಿರುಪಿಯವರಲ್ಲಪ್ಪ. ದೇವರ ರಾಜ್ಯ ಯಾವುದು ಸರ್? ದೇವರ ರಾಜ್ಯ ಇವರೆಲ್ಲ ದೇವರು ಅಂತ ನಾವು ನಂಬಿ ಆಳಕ್ಕೆ ಕಳಿಸಿದವರು ಇವತ್ತು ರಾಕ್ಷಸರಾಗಿ ಕೂತ್ಕೊಂಡು ನಮ್ಮನ್ನ ಹರಿದು ತಿಂತಾ ಇದ್ದಾರಲ್ಲ, ನಾವು ದೇವರ ರಾಜ್ಯದಲ್ಲಿರಿವ? ಎಲ್ಲ ಭ್ರಮೆ ಸರ್. ಇದು ದೇವರ ರಾಜ್ಯ, ಇದು ರಾಮರಾಜ್ಯ, ಎಲ್ಲ ಭ್ರಮೆ ಸರ್. ರಾಮರಾಜ್ಯದಲ್ಲಿ ಹುಟ್ಟಿನವರೆಲ್ಲ ರಾಮರ ಆಗೋದಿಲ್ಲಪ್ಪ. ಐಸಿ, ಹಾಗಾದ್ರೆ ಲಂಕೆಯಲ್ಲಿ ಹುಟ್ಟಿದವರೆಲ್ಲ ರಾಮಣರು ಅಂತ ನೆಮ್ಮ ಬೇಕು. ನಮಸ್ಕಾರ ಬುದ್ಧಿ. ನಮಸ್ಕಾರ ಕಣ. ನಿಮಗೆಲ್ಲ ಬುದ್ಧಿ ಅವರಿಗೆ? ಅಲ್ಕ, ನನ್ನ ಮಗನೇ ಮತ್ತೆ ನನ್ನ ಮುಖ ನೋಡ್ಕೊಂಡು ನಮಸ್ಕಾರ ಅಂದಿಲ್ಲ. ಏನಪ್ಪ ಏನ್ ಸ್ವಾಮಿ, ಏನ್ ಬೇಕಾಯ್ತು? ಏನಿಲ್ಲ ಬುದ್ಧಿ, ನಿಮ್ಮನ್ನೇ ನೋಡೋಣ ಅಂತ ಬಂದಿದ್ದೀನಿ. ನನ್ನನ್ನ? ಓಕೆ. ಸಬ್ ಇನ್ಸ್ಪೆಕ್ಟರ್ನ ನೋಡೋದಕ್ಕೆ ಸಲೀಸಾಗಿ ಅವ್ರ ಮನೆ ತನಕ ಬರ್ಬೋದು ಅಂತ ಗೊತ್ತಾಯ್ತು ನಾ ನಿನಗೆ. ಊರೊಂದ್ಮೇಲೆ ಅದಕ್ಕೊಂದು ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ ಅದಕ್ಕೊಂದು ಫೋನು ಎಲ್ಲ ಇರುತ್ತೆ ಅಂತ ಗೊತ್ತಿಲ್ವೇನೋ ನಿನಗೆ? ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಬುದ್ಧಿ. ಆದ್ರೆ ಇದು ಸಹಜ ವ್ಯವಹಾರ ಇದೆ ನೋಡಿ. ಸಮಕ್ಷಮ ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದೀಯ?
ಸಾಹೇಬರು ರಜದಲ್ಲಿದ್ದಾರೆ. ಇನ್ನೂ ಒಂದು ಐದಾರು ದಿನ ಅವ್ರು ಸ್ಟೇಷನ್ಗೆ ಬರೋದಿಲ್ಲ. ಅಷ್ಟೊಳಗೆ ಇನ್ಚಾರ್ಜ್ ಸಾಹೇಬರು ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ನನ್ನ ಮಕ್ಕಳ ಮಾಡಬಾರ್ದೇನಾದ್ರು ಮಾಡಿದ್ರೆ ತಗೊಂಬಂದು ತರಿಯಾದ್ದು ನಾ ಸ್ಟೇಷನ್ನಲ್ಲಿ ಕಾಯ್ತಾ ಇರೋ ಗಡ್ ಔಟ್. ತರೋದೆಲ್ಲ ಸರಿಯಾಗೇ ತಂದಿದ್ದೀವಿ ಸ್ವಾಮಿ, ಆದ್ರೆ ಇದನ್ನ ದೊಡ್ಡ ಸಾಹೇಬ್ರ ಕೈಲಿ ಕೊಟ್ಬಿಟ್ಬಾ ಅಂತ ನಮ್ ಸಾವುಕಾರ ಸಿರಿಯಪ್ಪವ್ರ ಆರ್ಡ್ರು. ಬರಿ ಆರ್ಡ್ರು ಮನಿ ಆರ್ಡ್ರು ಮುರಾರಿ ನೋಡಿದ್ರ ಸರ್, ಸಾವುಕಾರ ಸರ್ವೆಂಟು ಸಾಹೇಬ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ನಮ್ಮ ಸಾವುಕಾರ ಆರ್ಡ್ರು ಅಂತ ಇದ್ದಾನೆ. ಇಂಥವೆಲ್ಲ ನಡೀತಾ ಇರೋದ್ರಿಂದ ತಾನೇ ಈ ಖಾತೆಗೆ ಕೆಟ್ಟ ಹೆಸರು, ನನ್ನ ಮೇಲೆ ಇಲ್ಲಿ ಸಲ್ಲದ ಅನುಮಾನ ಆರೋಪ ಎಲ್ಲ. ಬರ್ಲಿ ಸರ್, ಬರೋದೆಲ್ಲ ಬರ್ಲಿ, ಆ ಭಗವತಿ ದಯೆ ಒಂದಿರ್ಲಿ ಸರ್, ನಾನು ಸಾಕ್ಷ ಮನುಷ್ಯ ಅಂತ ರುಜುವಾತ್ ಮಾಡಿ ತೋರಿಸ್ಬಿಡ್ತೀನಿ. ರುಸ್ತಮ್ ರುಜುವಾತ್ ರೂಬ್ರುವೆ ಬಂದಿರುವಾಗ ಇನ್ಯಾವ ಸಾಕ್ಷಿನ್ ತರಬೇಕು ಅಂತಿದ್ಯಪ್ಪ ಬಹದ್ದೂರ್? ಇರ್ಲಿ ಸರ್, ನಿಮ್ ಕೈಲಿ ಹಾಗೆ ಬಹದ್ದೂರ್ ಅಂತ ಕರೆಸ್ಕೊಳ್ಳೋ ಕಾಲ ಬಹಳ ದೂರ ಇಲ್ಲ. ಜಸ್ಟ್ ವೇಟ್ ಫಾರ್ ಇಟ್. ಹೇಳ್ ಸ್ವಾಮಿ. ಬುದ್ಧಿ, ನಿಮ್ಮ ಸಾವುಕಾರ ನನ್ನ ಕೈ ಕೊಟ್ಟ ಅಂತ ಹೇಳಿ ಏನೋ ಕೊಟ್ಟು ಕಳಿಸಿದ್ದಾರೆ ಅಂದಿಲ್ಲ? ಎಲ್ಲ ಕೊಡೋದನ್ನ ಇದು ಈ ತಿಂಗಳು ಮಾಮೂಲಿ ಬುದ್ಧಿ, ತಿಂಗಳು ತಿಂಗಳು ಮಾಮೂಲಿ ನಿಮ್ ಕೈಗೆ ಬರ್ತಾ ಇಲ್ಲ ಅಂತ ನಮ್ಮ ಯಜಮಾನರಿಗೆ ಇವಾಗ ಗೊತ್ತಾಗಿದೆ. ಅದಕ್ಕೆ ಇದನ್ನ ನಿಮ್ ಕೈನಲ್ಲೇ ಕೊಟ್ಬಿಟ್ಟು ಲೈಬ್ರರಿ ಕತೆ ಪುಸ್ತಕ ನನ್ನ ಕೈಗೆ ಬಂದಿದೆ ಅಂತ ಒಂದು ಚೀಟಿ ಬರ್ಸ್ಕೊಂಬ ಅಂತ ಹೇಳಿದ್ದಾರೆ ಬುದ್ಧಿ. ತಗೊಳ್ಳಿ ಬುದ್ಧಿ. ಈಗ ಏನ್ ಹೇಳ್ತೀಯಪ್ಪ ಮುರಾರಿ? ನಾನ್ ಹೇಳೋದು ಏನಿದೆ ಸರ್, ನಿಮ್ಮ ಮೈಗೆ ಬೀದಿ ಹೆಣ್ಣು ಬಿಸ್ತಿಯವ್ರು ಕಾವು ಕೊಟ್ಟಿರೋ ಗಳಿಗೆ ಬಹಳ ಚೆನ್ನಾಗಿದೆ ಅನ್ಸುತ್ತೆ. ನೋಡಿ, ಲಕ್ಷ್ಮಿ ಕೈ ಕೈ ತಟಾಯಿಸದೆ ಸಲೀಸಾಗಿ ನಿಮ್ ಕೈಗೆ ಬರ್ತಾ ಇದ್ದಾಳೆ. ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಚಂದ್ರದಶೆ ಪ್ರಾರಂಭ ಆಯ್ತು. ಪೊಲೀಸ್ ಖಾತೆಗೆ ಅವಮಾನ ಮಾಡಬೇಡಿ, ತಗೊಂಡು ಇಟ್ಕೊಂಡ್ಬಿಡಿ. ಏನ್ ಸ್ವಾಮಿ ಬುದ್ಧಿ, ನಿಮ್ಮ ಸಾವುಕಾರ ಪ್ರತಿ ತಿಂಗಳು ಮಾಮೂಲಿಯಿಂದ ಯಾರ ಕೈಯಲ್ಲಿ ಕಳಿಸ್ತಾ ಇದ್ದ? ಏ, ನನ್ನ ಕೈಲೇ ಬುದ್ಧಿ. ಹಾ, ಅದನ್ನ ತಂದು ನೀ ಇಲ್ಲಿ ಯಾರ ಕೈಯಲ್ಲಿ ಕೊಡ್ತಾ ಇದ್ದೆ? ಗೊತ್ತು ಬಿಡಿ ಸರ್, ಈ ಪೊಲೀಸ್ ಸ್ಟೇಷನಲ್ಲಿ ಪಳಗಿರೋ ಪರ್ಸನಾಲಿಟಿ ನನ್ನ ಕೈಲಿ ಅಂತ ಹೇಳಿಸಿ ನನ್ನ ಪರ ಒಂದು ವಿಟ್ನೆಸ್ ಕಮಿಟ್ ಮಾಡ್ಕೋತಾ ಇದ್ದೀರ ಅಷ್ಟೇ ತಾನೇ? ಮುರಾರಿ ಸರ್, ಫಸ್ಟ್ ಯಾರು ಇರ್ತೀನಿ ಸರ್? ಅವನು ಸಾವುಕಾರ ಮನೆ ಸರ್ವೆಂಟ್ ಅಷ್ಟೇ ಸರ್. ಅವನು ಯಾರಾದ್ರೂ ನನಗೇನೇ ಆಗ್ಬೇಕಾಗಿದೆ? ಪ್ರಾಮಾಣಿಕನಾದ ಸರ್ಕಾರಿ ನೌಕರನಿಗೆ ಲಂಚ ತಗೊಳ್ಳೋನ್ಗಿಂತಲೂ ಕೊಡೋನ್ಗಿಂತಲೂ ಕೊಡಕ್ ಬಂದಿರೋನ್ ಹೆಚ್ಚಿನ ಅಪರಾಧಿ. ಈಗ ನಾನು ಇವನ್ನ ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಕಾನೂನು ದೃಷ್ಟಿಯಲ್ಲಿ ಅಪರಾಧವಾಗುತ್ತೆ. ಅಂಡರ್ಸ್ಟ್ಯಾಂಡ್ ಸರ್? ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಅವನ ಸಾವುಕಾರ ಯಾವ ತಪ್ಪನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ಹಣ ಕಳಿಸಿದಾನ ಅನ್ನೋದು ತಿಳ್ಕೊಳ್ಳೋದು ಒಳ್ಳೇದಲ್ವಾ ಸರ್? ಕರೆಕ್ಟ್. ಎಲ್ಲಿಗೆ ಬಂದ್ಬಿಡ್ತು ಸರ್ ನಮ್ಮ ಸ್ಥಿತಿ ಸರ್? ನಮ್ಮ ಪೊಲೀಸ್ ಖಾತೆಯಲ್ಲಾದ್ರೂ ಈ ಸೀರೆ ರೋಕೆ ಸಹವಾಸ ಕಮ್ಮಿ ಮಾಡಿಸಿ ಸರ್. ಯಾಕಂದ್ರೆ ಮೊದಲೇ ಕಾಕಿ ಬಟ್ಟೆ ಗಂಜಿ ನೈಟ್ ಡ್ಯೂಟಿ ಮಾಡಿರ್ತೀವಿ, ಹೀಟು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಸರ್. ಮಿಸ್ ಮುರಾರಿ ಸರ್, ಹೆಂಗಸರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ಕಾನೂನು ದೃಷ್ಟಿಯಲ್ಲಿ ಸಹ ಅಪರಾಧ. ಅದರಂತೆ ನಿನ್ನ ಮೇಲೆ ಕೇಸ್ ಫೈಲ್ ಮಾಡ್ಬೋದು, ಗೊತ್ತೇನು? ಮಾಡಿ ಸರ್, ಖಂಡಿತ ಮಾಡಿ. ನಿಮಗೆ ಒಬ್ಬ ಒಡ ಹುಟ್ಟಿದ ತಮ್ಮ ಇದ್ದು ಅವನನ್ನ ಸರಿದಾರಿಗೆ ತರೋದಕ್ಕೆ ನೀವೇನೇನು ಪ್ರಯತ್ನಗಳನ್ನ ಮಾಡ್ತಾ ಇದ್ರೋ ಅಷ್ಟು ನನ್ನ ಮೇಲೆ ಮಾಡಿ. ಆದರೆ ಸಾವುಕಾರನ್ನ ಎದುರಾಕೊಂಡು ನೀವು ನಿಮ್ಮ ಬದುಕೋ ದಾರಿಗೆ ಮಾತ್ರ ಬಂಡೆ ಎಳ್ಕೋಬೇಡಿ ಸರ್, ಬಂಡೆ ಎಳ್ಕೋಬೇಡಿ. ಮುರಾರಿ, ಐ ಬೋ ಮೈ ಹೆಡ್ ಟು ಲಾ, ನೆವರ್ ಟು ಲಾರ್ಡ್ಸ್. ಸರ್ಕಾರದ ಕಾನೂನಿಗೆ ನಾನು ತಲೆ ಬಾಗ್ತೀನಿ ವಿನಃ ಇಂಥ ಶ್ರೀಮಂತರ ಸಂವಿಧಾನಕ್ಕೆ ನಾನು ಯಾವತ್ತೂ ತಲೆ ಬಾಗೋದಿಲ್ಲ. ಏ ಸ್ವಾಮಿ, ನಿಮ್ಮ ಸಾವುಕಾರ ತನ್ನ ಯಾವ್ಯಾವ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಈ ಹಣ ಕಳಿಸ್ತಾ ಕೋ ಅಂತ ಹೇಳಿ. ಅಲ್ಲ ಬುದ್ಧಿ, ನಿಮಗೆ ಮಾಮೂಲಿನೇ ಬೇಡ ಅಂದಮೇಲೆ ಆ ವಿವರ ಎಲ್ಲ ಯಾಕೆ ಬೇಕು? ನನ್ನ ಮನೆ ಕೇಳ್ತಾ ಇರೋದು ಸಾಹೇಬರು, ಕೇಳ್ತಾ ಇರಬೇಕಾದ್ರೆ ಏನೇನು ಹೇಳಬೇಕು ಅಂತಿದೆಯೋ ಅದಷ್ಟು ಹೇಳ್ಬಿಟ್ಟು ಹೋಗು. ಇವಾಗ ನೀನು ಲಂಚ ಕೊಡೋಕೆ ಬಂದೇಟ್ಗೆ ಯಾರು ಲಂಚ ತಗೊಳ್ಳೋದಿಲ್ಲ ಕಣು. ಮೊದಲು ಎದ್ದು ಆಚೆಗೆ ಹೋಗುತ್ತೆ ಬೈತಾರೆ ಯಾವಾಗ ಹೊರಗೆ ಹೋಗ್ಬೇಕು, ಆಮೇಲೆ ಲಂಚ ಕರ್ಕೊಂಬಂದಿದ್ದಾನಲ್ಲ ಅವ್ನು ಕರ್ಕೊಂಬರ್ರೋ ಅಂತಾರೆ, ಯಾವಾಗ ಒಳಗೆ ಬಂದು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು ಕಣು. ಹೇಳು, ಹೇಳ್ತೀಯಾರೆ ಸಾಹೇಬ್ರು? ಮುರಾರಿ, ಗೆಟ್ ಬ್ಯಾಕ್. ಏ ಹೇಳಿ ಸ್ವಾಮಿ, ತೋಳಿ ಹಣನ ಇದನ್ನು ತಗೊಂಡೋಗಿ ನಿಮ್ಮ ಸಾವುಕಾರನಿಗೆ ಹೇಳು. ಈಗ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ನಿಮ್ಮಂತ ನಾಯಿಗಳು ಕೂಡ ಎಂಜಿಲ್ಗೆ ಕೈ ಒಡ್ಡಲ್ಲ ಅಂತ ಹೇಳು. ನನ್ನ ಮಕ್ಕಳ ಇನ್ನೊಂದು ಸಲ ಹಣ ಕೂಡ ಕೈ ಮುಂದೆ ಮಾಡಿದ್ರಿ ಇಡೀ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಅಂತ ಹೇಳು. ಯಾವ ಗೆಟ್ ಆಫ್ ಯು ಬಾಸ್. ಸರ್, ಆರ್ಡರ್ ಮಾಡಿ ಸರ್. ಬೇರೆ ಪಾಳ್ಯದಲ್ಲಿ ಏನ್ ನಡೀತು ಅಂತ ಈಗ ನನ್ಗೆ ಅರ್ಥವಾಗ್ತಾ ಇದೆ. ನಿಮಗೆ ಬೇಕಾಗಿರೋದು ಆ ಸಾಹುಕಾರ ತಾನೆ? ಆ ಸಾಹುಕಾರನ ಕರ್ಕೊಂಬಂದು ಲಾಕಪ್ ಅಲ್ಲಿ ನಾನು ಹಾಕ್ತೀನಿ, ನನಗೆ ಆರ್ಡರ್ ಮಾಡಿ ಸರ್. ಅಂತ ಸಾಹುಕಾರ ಲಾಕಪ್ನಲ್ಲಿ ಬಿದ್ದು ಸತ್ರೆ ನಿನ್ನಂತ ಲಂಚಕೋರ ಬದುಕೋದು ಹೇಗಪ್ಪ? ಸರ್,
ನನಗೇನು ಬಿಡಿ ಸರ್, ನಿಮ್ಮ ಆಶೀರ್ವಾದ ಇದೆ, ತಾಯಿ ಅನುಗ್ರಹ ಇದೆ. ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರೇನು ಸರ್, ತಿನ್ನೋದು ಬರೀ ಮುಷ್ಟಿ ಅನ್ನ ಸರ್, ಮುಷ್ಟಿ ಅನ್ನ. ನೀತಿ ನಿಜಾಯಿತಿ ಮಾತನ್ನು ಎಷ್ಟು ನಯ ವಿನಯದಿಂದ ಆಡ್ತಿದ್ಯಾ ನೋಡು, ನೀನು ನೆಸ್ಕೊಂಡಿಂತ ಅಂತಂದು. ಮಾ ಕೇಳಿದ್ದೇನಮ್ಮ, ಅವನು ಆಡ್ತಾ ಇರೋ ಮಾತನ್ನ ಕೇಳಿದ್ದೇನಮ್ಮ. ಶಾಮ, ಏನ್ ಮುಂದೆ ಈ ಕತ್ತೆಯನ್ನ ಕುದುರೆ ಮಾಡೋ ಸಾಹಸ ಕೈ ಬಿಡಣ. ಯಾಕಮ್ಮ? ಬೇಡಪ್ಪ ಬೇಡ, ನಿನ್ನ ಬಾಯಿಂದ ಅಮ್ಮ ಅಂತ ಕರೆಸ್ಕೊಳ್ಳೋ ಭಾಗ್ಯ ಯಾವ ತಾಯಿಗೂ ಬರೋದು ಬೇಡ. ಹಾಗಲ್ಲ ಮುರಾರಿ, ಬೇಡ್ರಪಾಳ್ಯದಲ್ಲಿ ನನ್ನ ಮಗನಿಗೆ ಏಟು ಬಿತ್ತು ಅಂತ ನಾನು ವ್ಯಥೆ ಪಡ್ತಾ ಇಲ್ಲ. ಒಂದು ವೇಳೆ ಆ ಗಲಾಟೆಯಲ್ಲಿ ನನ್ನ ಮಗ ಸತ್ತಿದ್ರು ನಾನು ಕಣ್ಣೇ ನೀಡ್ತಾ ಇರಲಿಲ್ಲ. ಆದ್ರೆ ಇಷ್ಟು ದಿನ ನಿನ್ನಂತ ಒಬ್ಬ ದ್ರೋಹಿಗೆ ಅನ್ನ ಹಾಕಿ ಸಾಕದ್ನಲ್ಲ ಅಂತ ಈಗ ವ್ಯಥೆ ಪಡ್ತಾ ಇದ್ದೀನಿ ಕಣವು, ಈಗ ವ್ಯಥೆ ಪಡ್ತಾ ಇದ್ದೀನಿ. ಮುರಾರಿ, ನಾನೇನಾದ್ರೂ ನಿನ್ನ ಹೆತ್ತ ತಾಯಿ ಆಗಿದ್ರೆ ನಾನೇನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ರಪ್ಪ? ತಿನ್ನೋ ಅನ್ನದಲ್ಲಿ ವಿಷ ಇಟ್ಟು ಕೊಂದು ಬಿಡ್ತಿದ್ದೆ. ತಿನ್ನೋ ಅನ್ನದಲ್ಲಿ ವಿಷ ಇಟ್ಟು ಕೊಲ್ತೀನಿ ನಿನ್ನ ಮಾತೆ ನಿಜವಾಗಿದ್ರೆ ನನಗೆ ವಿಷ ಕುಡಿತಾಯಿ. ಇವಾಗ ನೀವು ಅನ್ನ ಕೊಟ್ಟಾಗ ಹೇಗೆ ನಗರಗತ್ತ ಊಟ ಮಾಡ್ತಾ ಇದ್ದೀನೋ ಹಾಗೆ ಆ ನಗರಗತ್ತ ವಿಷ ಕುಡಿತೀನಿ. ನಿಮಗೆ ಅಧಿಕಾರ ಇದೆ ಕೊಡಿ ಮಾ, ಅಧಿಕಾರ ಇದೆ ಕೊಡಿ. ಅಧಿಕಾರ ಇದೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಳ ತಾಯಿ ನಾನಲ್ಲ. ಶಾಮು ಅಮ್ಮ ನಡಿಯಪ್ಪ, ನಾವೀ ಮನೇಲಿ ಇರೋದು ಬೇಡ, ನಡಿಯ ಹೋಗೋಣ. ಹೇಳಿ ಸರ್ ಪ್ಲೀಸ್, ದಯವಿಟ್ಟು ಹೋಗ್ಬೇಡಿ ಸರ್ ಪ್ಲೀಸ್. ಇದು ನಿನ್ನ ಮನೆ ಕಣೋ, ನಿನ್ನ ಮನೆ ಮುರಾರಿ. ಗೊತ್ತಮ್ಮ ಗೊತ್ತು ತಾಯಿ, ಇದು ನನ್ನ ಮನೆ, ನನ್ನ ನನ್ನ ಅನ್ನೋದನ್ನ ಒತ್ತಿ ಹೇಳ್ತಾ ಇರೋದ್ರಲ್ಲಿ ಯಾವ ಅರ್ಥ ಇಟ್ಟು ಹೇಳ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೋಬಲ್ಲೆ ನಾನು. ನನ್ನ ನನ್ನ ಅಂತ ಹೇಳ್ತಿರೋದ್ರಲ್ಲಿ ನನ್ನ ಲಂಚದಿಂದ ಸಂಪಾದನೆ ಮಾಡಿರೋ ಮನೆ ಅಂತ ತಾನೇ ನೀವು ಹೇಳ್ತಿರೋದು? ಖಂಡಿತ ಅಲ್ಲಮ್ಮ, ಇದು ನನ್ನ ಲಂಚದಿಂದ ಸಂಪಾದನೆ ಮಾಡಿರೋ ಮನೆ ಅಲ್ಲ ತಾಯಿ, ಇದು ನಮ್ಮಪ್ಪ ನನಗೋಸ್ಕರ ಕಟ್ಟಿಸಿ ಬಿಟ್ಟೋಗಿರೋ ಮನೆ ಅಮ್ಮ, ಇದು ನನಗೆ ಕಟ್ಟಿಸಿ ಬಿಟ್ಟೋಗಿರೋ ಮನೆ ಅಮ್ಮ. ಇವತ್ತಲ್ಲ ನಾಳೆ ನಾನು ನನ್ನ ಸತ್ಯನ ಯಾರ ಮುಂದಾರೂ ಒಪ್ಕೋಬೇಕಾಗಿತ್ತು, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಮ್ಮ. ನಾನು ಹುಟ್ಟ ಭ್ರಷ್ಟಾಚಾರಿ ಅಲ್ಲಪ್ಪ, ನಾನು ಹುಟ್ಟ ಲಂಚಕೋರ ಅಲ್ಲಪ್ಪ, ಹುಟ್ಟ ಲಂಚಕೋರ ಅಲ್ಲ. ಏನೋ ನೀನು ಹೇಳ್ತಾ ಇರೋದು. ಹೌದಪ್ಪ, ನಾನು ಈ ಖಾತೆಗೆ ಸೇರಿದಾಗ ನಾನೊಬ್ಬರಿಂದಲೇ ಈ ಖಾತೆನ ಪರಿಶುದ್ಧ ಮಾಡ್ತೀನಿ ಅಂತ ಸೇರಿದವನು. ಆದ್ರೆ ಸೇರಿದ ಆರೇ ತಿಂಗಳಲ್ಲಿ ಹೀಗಾಗೋದಿಕ್ಕೆ ಕಾರಣ ನನಗೆ ಬಂದಂತ ಮೇಲ್ ಅಧಿಕಾರಿಗಳಮ್ಮ, ಮೇಲ್ ಅಧಿಕಾರಿಗಳು. ನನಗೆ ಬಂದಂತ ಒಬ್ಬೊಬ್ಬ ಮೇಲ್ ಅಧಿಕಾರಿಯು ಲಂಚದ ಮಹಾಮಾರಿಗಳು ಬಂದ್ರೆ ವಿನಃ ನಿಮ್ಮಂತ ಮಹಾತಾಯಿ ಮಗ ನನಗೆ ಒಬ್ಬನು ಮೇಲ್ ಅಧಿಕಾರಿಯಾಗಿ ಬರಲಿಲ್ಲಮ್ಮ, ಬರಲಿಲ್ಲ. ನನಗೆ ಬಂದಂತ ಮೇಲ್ ಅಧಿಕಾರಿಗಳಿಗೆ ಲಂಚ ಬರೋದು ಒಂದೇ ಒಂದು ಗಂಟೆ ತಡ ಆಯ್ತು ಅಂದ್ರೆ ಅವರೇ ಕಳ್ಳರನ್ನ ಬಿಟ್ಟು ಊರಲ್ಲಿ ಕಳ್ತನ ಮಾಡಿಸೋರು, ಕೊಲೆಗಾರರನ್ನ ಬಿಟ್ಟು ಕೊಲೆಗಳನ್ನ ಮಾಡಿಸಿದಾರ ಬಾ, ಕೊಲೆಗಳನ್ನ ಮಾಡಿಸಿದ್ದಾರೆ. ಅಮ್ಮ, ನಾನು ನನ್ನ ಪ್ರೊಫೆಷನರಿ ಮುಗಿಸ್ಕೊಂಡು ನನ್ನ ಮೊದಲನೇ ಸ್ಟೇಷನ್ಗೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಾಗ ನನಗೆ ಹಾಕಿದ್ದು ಬರೀ ನೈಟ್ ಸೆಂಟ್ರಿ ಡ್ಯೂಟಿ ಕಣಪ್ಪ. 10 ಗಂಟೆಯಿಂದ 2 ಗಂಟೆ ತನಕ ಅಥವಾ 2 ಗಂಟೆಯಿಂದ ಬೆಳಗ್ಗಿನ ಜಾವ 4 ಗಂಟೆ ತನಕ ಸ್ಟೇಷನ್ ಕಾಯೋ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಇದ್ದಾಗ ಒಂದಿನ ಏನಾಯ್ತು ಗೊತ್ತೇನಮ್ಮ, ನಮ್ಮ ಮೇಲ್ ಅಧಿಕಾರಿಗಳು ಜೀಪಲ್ಲಿ ತಮ್ಮ ಸ್ನೇಹಿತರನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಬಂದು ನಿಲ್ಲಿಸ್ಕೊಂಡ್ರು. ನಮ್ಮ ಸಾಹೇಬ್ರು ಬಂದ್ರಲ್ಲ ಅಂತ ಸೆಲ್ಯೂಟ್ ಮಾಡಿ ನಾನು ಅವ್ರನ್ನ ಒಳಗೆ ಕರ್ಕೊಂಡೋಗಿ ಕೂರಿಸ್ದೆ. ಹೋಗಿ ಪಕ್ಕದ ಬಿಸ್ಕಿ ತಗೊಂಬರೋ, ಪಕ್ಕದ ವೈನ್ ಸ್ಟೋರ್ಸಲ್ಲಿ ಹೋಗಿ ಕೇಳಿದೆ, ಪ್ರೀತಿನೋ ಪ್ರೇಮನೋ ಪೊಲೀಸ್ನೋರು ಅನ್ನೋ ಭಯ ನನಗೆ ಗೊತ್ತಿಲ್ಲ ತಾಯಿ. ನನ್ನನ್ನ ದುಡ್ಡು ಕೇಳಿದೆ, ನಾನೇನೇನು ಕೇಳ್ತಾ ಬಂದೋ ಎಲ್ಲ ಕೊಡ್ತಾ ಬಂದರು, ತಗೊಂಬಂದು ಕೊಟ್ಟೆ. ಸ್ಟೇಷನಲ್ಲಿ ಕೂತ್ಕೊಂಡು ಕುಡಿದ್ರು, ಮಿಲಿಟ್ರಿ ಹೋಟ್ಲಿಂದ ಊಟ ತಗೊಂಬಂದು ಬಡಿಸ್ಬಂದ್ರು, ಎಲ್ರಿಗೂ ಊಟ ತಂದು ಬಡಿಸ್ದೆ. ಊಟ ಮಾಡಿದ್ರು, ಒಬ್ಬೊಬ್ರು ಎದ್ದು ಹೋಗ್ಬೇಕಾದ್ರೆ ಸಿಗರೆಟ್ ಪ್ಯಾಕನ್ನ ಜೋಬ್ಗೆ ಹಾಕ್ಕೊಂಡು ಹಾಗೆ ಹೊರಟ್ಬಿಟ್ರಮ್ಮ. ಹೋಗ್ತಾ ಇದ್ದಾಗ ನಮ್ಮ ಸಾಹೇಬ್ರಿಗೆ ತಡೆದು, ಸರ್ ಇವತ್ತಿನ ಟೀ ಪಾರ್ಟಿ ಬಿಲ್ ಅಂತ ಕೇಳಿದ್ದಕ್ಕೆ ನಮ್ಮ ಸಾಹೇಬ್ರು ಹೇಳಿದ್ರು ಗೊತ್ತೇನಮ್ಮ, ತಗೊಳ್ಳಲ್ಲ ಲಂಚ ನನ್ನ ಮಕ್ಕಳ ತುಂಬರು ಅದರಲ್ಲಿ. ನಮಗೆ ಬರ್ತಿದ್ದಂಥ ಸಂಬಳದಲ್ಲಿ ಒಂದು ಹೊತ್ತು ಊಟ ಮಾಡೋದು ಕಷ್ಟವಾಗಿದ್ದಂಥ ಕಾಲದಲ್ಲಿ ಒಬ್ಬೊಬ್ಬ ಸಾಹೇಬ ನಮ್ಮ ಸ್ಟೇಷನಲ್ಲಿ ಈ ಥರದ 1, 2, 3 ಮೇಜ್ವಾನೆ ನಡೆಸೋರಲ್ಲ, ನಾನು ಏನು ಮಾಡಿ ತುಂಬಬೇಕು? ಯಾರ ಹತ್ರ ಹೋಗಿ ಇದನ್ನೆಲ್ಲ ನಾವು ಹೇಳ್ಕೋಬೇಕು? ಕೆಲಸ ಸಿಗೋದೇ ಕಷ್ಟ, ಸಿಕ್ಕಿದ ಕೆಲಸವನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಆಗಿರೋ ಕಾಲದಲ್ಲಿ ನಾನು ಏನು ಮಾಡಿ ತುಂಬಬೇಕು ಹೇಳಿ ಮಾ, ನಾನು ಏನು ಮಾಡಿ ತುಂಬಬೇಕು ಹೇಳಿ. ಏನಪ್ಪ ನೀನು ಹೇಳ್ತಾ ಇರೋದು? ಇಂಥದ್ದೆಲ್ಲ ನವಾಬ್ರ ಆಳ್ವಿಕೆಯಲ್ಲಿ ನಡೀತಾ ಇತ್ತು ಅಂತ ಓದಿದ್ದೆ, ಇಂಥ ಜನ ಎಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ರು ಅಂತ ಕೇಳಿದ್ದೆ. ಆದ್ರೆ ಇದು ಪ್ರಜಾರಾಜ್ಯ, ಈಗಲೂ ಇಂಥ ಜನ ಇದ್ದಾರೆ ಅಂದ್ರೆ ಅಂದ್ರೆ ಅನ್ನೋ ಅನುಮಾನದ ಮಾತು ಯಾತಕ್ಕಬ್ಬ, ಪ್ರತ್ಯಕ್ಷವಾಗಿ ನಿಂತಿದ್ದಾನಲ್ಲಮ್ಮ, ಲಂಚದ ಹಣದ ಆಸೆಗೋಸ್ಕರ ನನ್ನ ಪ್ರಾಣ ತೆಗೆಯೋ ಸಂಚು ನಡೆಸಿದ್ದಲ್ಲಮ್ಮ ಇವನು. ಅಮ್ಮ ನೀನು ಇವತ್ತು ಇವನ್ನ ಕ್ಷಮಿಸದೆ ಆದ್ರೆ ತಾಯಕರುಗಳಿಗೆ ನಂಬಿಕೆ ಬರೋ ಹಾಗೆ ಮಾತು ತಗೊಂಡು ಕ್ಷಮಿಸ್ಬೇಕಮ್ಮ. ಆ ಸಾವುಕಾರ ಸಿರಿಯಪ್ಪ ಕೋಟಾ ನೋಟಿನ ಖದೀಮ, ಕೋಟಾ ನೋಟಿನ ಬ್ಯಾಗಿನ ಸಮೇತ ರೆಡ್ ಹ್ಯಾಂಡ್ ಆಗಿ ನನ್ನ ಮನೆಯಲ್ಲಿ ನನ್ನ ಕೈಗೆ ಅರೆಸ್ಟ್ ಆಗೋ ಹಾಗೆ ಇವನ್ ಮಾಡ್ಬೇಕಮ್ಮ. ಆಯ್ತು ಒಪ್ಕೊಳಿತಾಯಿ, ಅಷ್ಟೇ ತಾನೇ ಸರ್? ಯಸ್, ಆ ಸಾವುಕಾರ ಸಿರಿಯಪ್ಪ
ತನ್ನ ಕೋಟ ನೋಟಿನ ಬ್ಯಾಗ್ ಸಮೇತ ಇದೇ ಮನೆಯಲ್ಲಿ ನಿಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗೋ ಹಾಗೆ ನಾನು ಮಾಡ್ತೀನಿ ಸರ್. ಅದಕ್ಕೆ ಬೇಕಾದ್ದು ನಿಮ್ಮ ಶಕ್ತಿ ಅಲ್ಲ ಸರ್, ನಮ್ಮ ಯುಕ್ತಿ. ಹಾರಿ ಬಂದಂತಹ ಹುಲಿನ ಬಾಯಿ ಹರಿದು ಕೊಂದಂತ ಮೈಸೂರು ಹುಲಿ ಟಿಪ್ಪು ಸುಲ್ತಾನನ್ನ ಬ್ರಿಟಿಷ್ನವ್ರಿಗೆ ಹಿಡ್ಕೊಟ್ಟಿದ್ದು ಯಾರು ಗೊತ್ತಾ ಸರ್? ಈ ಇಲಿ ಕಂಡ್ರೆ ಹೆದರ್ತಿದ್ದಂತ ಮೀರ್ ಸಾದಕ್. ಅದಕ್ಕೆ ಬೇಕಾದ್ದು ನಮ್ಮ ಯುಕ್ತಿ ಸರ್, ನಿಮ್ಮ ಶಕ್ತಿ ಅಲ್ಲ. ಆ ಸಾಹುಕಾರ ಸಿರಿಯಪ್ಪ ತನ್ನ ಕೋಟ ನೋಟಿನ ಬ್ಯಾಗ್ ಸಮೇತ ಇದೇ ಮನೆಯಲ್ಲಿ ನಿಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಮುರಾರಿನೇ ಅಲ್ಲ ಸರ್. ಮುರಾರಿನೇ ಅಲ್ಲ ಮುರಾರಿ, ನಿಲ್ಲಪ್ಪ, ನಾನು ನಿನ್ನ ಕ್ಷಮಿಸಿದ್ದೇನೆ ಕಣೋ. ಭಾರತ ದೇಶದ ಸತ್ಪ್ರಜೆ ಅಂತ ಮನಸಾರ ಅರಿಸ್ತಾ ಇದ್ದೀನಪ್ಪ, ಮನಸಾರ ಅರಿಸ್ತಾ ಇದ್ದೀನಿ. ಕ್ಷಮ ನಡಿಯಪ್ಪ, ನಮ್ಗೆ ಈ ಕೆಲಸ ಬೇಡ, ಈ ಊರು ಬೇಡ, ನಾವೆಲ್ಲಾದ್ರೂ ಹೊರಟೋಗೋಣ. ನಡಿಯಪ್ಪ. ಏನಮ್ಮ ಏನಮ್ಮ ನೀ ಹೇಳ್ತಾ ಇರೋದು? ಶ್ಯಾಮ, ಇದನ್ನ ಕೋರಿಕೆ ಅಂತನಾದ್ರೂ ತಿಳ್ಕೊ, ಬೇಡಿಕೆ ಅಂತನಾದ್ರೂ ತಿಳ್ಕೊ. ಯಾವುದೇ ಕಾರಣಕ್ಕೂ ಆ ಸಾಹುಕಾರ ಮೇಲೆ ದ್ವೇಷ ಬೇಡಪ್ಪ, ದ್ವೇಷ ಬೇಡ. ಅಮ್ಮ, ನಿನ್ನ ಮಗನ ಸೇವಾಭಿವೃದ್ಧಿಗಿಂತ ಈ ಜಗತ್ತಿನಲ್ಲಿ ಹೆಚ್ಚಾದ್ದು ಬೇರೆ ಏನಮ್ಮ ಇದೆ ನಿನಗೆ? ಬೇರೆ ಏನಿದೆ ಹೇಳು. ಹೌದು ಶ್ಯಾಮ, ನನ್ನ ಮಗನ ಶ್ರೇಯಾಭಿವೃದ್ಧಿಗಿಂತ ನನಗೆ ಬೇರೆ ಏನು ಬೇಕಾಗಿಲ್ಲ. ಶ್ಯಾಮು ಮುರಾರಿ, ನಿಮ್ಮಂತ ನಿಷ್ಠಾವಂತ ಸರ್ಕಾರಿ ನೌಕರರಿಗೆ ನ್ಯಾಯವೇ ತಾಯಿ, ಕರ್ತವ್ಯವೇ ತಂದೆ. ಹೋಗಿ, ನಿಮ್ಮ ನಿಮ್ಮ ಕರ್ತವ್ಯನ ನೀವು ಧೈರ್ಯವಾಗಿ ಮಾಡಿ. ನನ್ನ ಮಗನೇ, ಯಾಕೆ ಅವಳೆ ನಾಯಿ ಕೂಗ್ದಾಗ ಕೂಗ್ತೀಯ? ಹಲ್ಲಿಗೆ ಹೋಗಿದ್ರಿ ಅಲ್ಲ, ಹಲ್ಲಿಗೆ ಹೋಗಿದ್ರಿ. ಸ್ಟೇಷನ್ಗೆ ಹೋಗಿದ್ದೆ, ಹಲ್ಲಿ ಇಲ್ಲ. ಕೀಲಪ್ಗೆ ಹೋಗಿದ್ದೆ, ಹಲ್ಲಿ ಇಲ್ಲ. ಮನೆಗೆ ಹೋಗಿದ್ದೆ, ಹಲ್ಲಿ ಇಲ್ಲ. ಹಲ್ಲಿಗೆ ಹೋಗಿದ್ರಿ? ಜಾಡ್ಸ್ ಹೋದ್ರೆ ಆಗಿರತ್ತೆ ಗೊತ್ತಾ? ಈಗ ನಾನು ಮಗನ ನನ್ನನ್ನು ಹುಡ್ಕೊಂಡು ಯಾಕೋ ನೀನ್ ನಡೀತಾ ಇದೀಯ? ಅಲ್ಲ ತಾತ, ನೀವ್ಯಾವತ್ತು ಹೇಳಿರ್ಲಿಲ್ಲ ರೋಜ್ ಬಿ 5 ರೂಪಾಯಿ ಅದೇನಾ ಅಂತ? ಅಷ್ಟೇ, 5 ರೂಪಾಯಿ ಮಾಮೂಲಿ ಕೊಡಕ್ ಅಷ್ಟೆಲ್ಲ ಹುಡುಕಾಡ್ತಾ ಇದ್ದೀಯ ನೀನು? ಇಲ್ಲ ಕೊಡದೆ ಇದ್ರೆ ನೀವು ಬಿಡ್ತೀರಿ? ಇನ್ನೊಂದಿನ ಏನಾದ್ರೂ ನನ್ನ ಮಗನೇ 5 ರೂಪಾಯಿ ಕೊಡಕ್ಕೆ ಕೈ ಮುಂದೆ ಮಾಡಿದ್ರೆ ಇಬ್ಬರನ್ನು ಒದ್ದು ಲಾಕಪ್ ಮಾಡ್ಬಿಡ್ತೀನಿ ರಾಸ್ಕಲ್ಸ್. ಅವಾಗ ಕೊಡದೆ ಇದ್ದಿದ್ರೆ ಓದಿತಿದ್ರಿ, ಇವಾಗ ಕೊಟ್ರೆ ಓದಿತಿರಿ. ಚೆನ್ನಾಗಿದೆ ಸರ್. ನನ್ನ ಮಗನೇ, ಅವಾಗಿನ ಮುರಾರಿಗೂ ಇವಾಗಿನ ಮುರಾರಿಗೂ ಅಷ್ಟು ವ್ಯತ್ಯಾಸ ಇದೆ ಕಣ. ಸರಿ, ಏನ್ ನಿನ್ ಕತೆ ಏನ್ ಹೇಳು? ಯಾಕಾರು ಓಡಿಸ್ತಿರೋಣ ನಿನ್ನ ಬೀಗ? ಯಾಕ ಶುರು ಕಲ್ತೀಯ ಸರ್? ಏನ್ ಕೆಲಸ ಮಾಡ್ತೀಯ ನೀನೀಗ? ಏನು ನನ್ನ ಮಗನೇ, ನಮ್ ಖಾತೆಯವರು ಅವಳು ನನ್ನ ತಂಗಿ ಮಮತ, ನಾವಿಬ್ರು ಸೆಂಟ್ರಲ್ ಸಿಐಡಿ ಖಾತೆ ಮೇಲೆ ವರ್ಕ್ ಮಾಡ್ತೀವಿ. ಸಿನ್ಸಿಯರ್ಲಿ ಸಾರಿ ಸರ್, ತಾವು ಸಿಐಡಿ ಖಾತೆಯವರು ಅಂತ ನಂಗೆ ಮುಂಚೆನೆ ನಮ್ಗೆ ಇದೆ ಇನ್ಫಾರ್ಮೇಶನ್ ಇರ್ಲಿಲ್ಲ ಸರ್. ಸಾರಿ, ತಮ್ಮ ಹತ್ರನೇ ನಾನು 5 ರೂಪಾಯಿ ಬೇರೆ ಹೊಡೆದ್ಬಿಟ್ಟೆ. ನಾನು ಕೊಟ್ಬಿಡೋಣ ಅಂತಿದ್ದೆ ಸರ್. ನಾನು ಕೊಟ್ಬಿಡಿ. ಇಲ್ಲ ಸರ್, ಈಗ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ಏನು ಪರವಾಗಿಲ್ಲ ಬಿಡಿ ಮಿಸ್ ಮುರಾರಿ ಸರ್, ಆಗಿನ ಸಮಯ ಸನ್ನಿವೇಶ ಆ ರೀತಿ ಇತ್ತು. ಹೌದು ಸರ್, ಹೌದು ಸರ್. ಅದಕ್ಕೋಸ್ಕರ ನಾವು ಈ ರೀತಿ ಎಲ್ಲ ವೇಷ ಹಾಕೊಂಡು ಇಲ್ಲಿಗೆ ಬರಬೇಕಾಯ್ತು. ಅಂದ್ರೆ ಈ ಊರಿನ ಶ್ರೀಮಂತ ಅವನು ಸಾಕಾರ ಸಿರಿಯಪ್ಪ ಇದ್ದಾನೆ. ಗೊತ್ತು ಗೊತ್ತು ಸರ್, ಅವನ ಕೇಸ್ಗೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಸಾಹೇಬ್ರು ಹೇಳ್ತಾ ಇದ್ರು ಸರ್. ಎಸ್ ಸರ್, ಎಸ್ ಸರ್, ಗೊತ್ತಾಯ್ತು ಸರ್, ಗೊತ್ತಾಯ್ತು, ಗೊತ್ತಾಯ್ತು ಸರ್. ಅಲ್ಲ, ಈಗ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಲ್ಲ. ಅಯ್ಯೋ ಉಪಕಾರ. ಹಾಯ್, ಅವೆಲ್ಲ ದೊಡ್ಡ ಮಾತಾಡ್ಬೇಡಿ ಸರ್. ನಮ್ ಡ್ಯೂಟಿ ಮಾಡಕ್ ನಾನು ಯಾವಾಗ್ಲೂ ಸಿದ್ಧವಾಗಿದ್ದೀನಿ ಸರ್. ಈಗ ನಾನು ಕೂಡ ತುಂಬಾ ಬದಲಾಗ್ಬಿಟ್ಟಿದ್ದೀನಿ ಸರ್. ಹೌದು ಹೌದು ಸರ್, ತುಂಬಾ ಹಿಂದಿದ್ದಾಗಿಲ್ಲ ಸರ್ ಎಲ್ಲ. ಸರ್, ಏನಾಗ್ಬೇಕು ಸರ್? ನಿಮ್ಮ ಅಣ್ಣನಾಗಿರೋ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಇದಾರಲ್ಲ? ಹೌದು ಹೌದು. ಅವರ ಸಾಧನೆ, ನಿಷ್ಠೆ, ಸೇವಾ ತತ್ಪರತೆ, ಅದ್ರ ಬಗ್ಗೆ ನಾವೊಂದು ಫೈಲ್ ರೆಡಿ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಒಂದು ಸೈನ್ ಆಗ್ಬೇಕಾಗಿದೆ. ಇದಕ್ಕೊಂದು ಸಿಗ್ನೇಚರ್ ಮಾಡ್ಕೊಡಿ. ಅಯ್ಯೋ ದೊಡ್ಡ ಮಾತಮ್ಮ, ನಾ ಅದಕ್ಕೆ ಉಪಕಾರ ಅಂತ ಯಾಕಂತೀನಿ ಸರ್?
ನಮ್ಮ ಸಾಹೇಬರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧವಾಗಿದೆ. ಯಾಕಂದ್ರೆ ಇಂಥ ಸಣ್ಣ ಸಣ್ಣ ಹಳ್ಳಿಗಳಿಗೆ ಈ ಸ್ಟೇಷನ್ ಗಳಿಗೆ ಅಂತ ಸಾಹೇಬರು ಸಿಗೋದು ಬಹಳ ಕಷ್ಟ ಆತ. ಸಿಕ್ಕಿದ್ರು 6 ತಿಂಗಳ ಮೇಲೆ ಒಂದು ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಮ್ಮ, ಆ ಊರ್ನವ್ರೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ. ಎಲ್ ಮಾಡ್ಲಿ ಸರ್? ಎಲ್ ಮಾಡ್ಲಿ, ಇಲ್ ಮಾಡ್ರಿ, ಇಲ್ಲ ಸರ್. ಯಾರ ಸೈನ್ ಮಾಡ್ಲಿ ಸರ್? ಸೈನ್ ಮಾಡ್ತೀರಿ ನೀವು? ಹಾಗಲ್ಲ ಸರ್, ನಾವು ಒಂದ್ ಊರಿಗೆ ಹೊಸದಾಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಾಗ ಮಹಾಜರಿಗೆ ಕರೆದ್ರೆ ಬಂದ್ರೆ ಸಹಕಾರ ಕೊಡ್ತೀವಿ ಅಂತ ಊರ್ನವ್ರು ಒಂದ್ ಇಬ್ರು ಮೂರ್ ಜನ ಹೆಸರು ಹೇಳಿರ್ತಾರೆ ಸರ್. ಆಮೇಲೆ ನಾವು ಮಹಾಜರ್ ಕರೆದ್ರೆ ಯಾರು ಆ ಸ್ಪಾಟ್ ಬಂದ್ ನಮ್ಗೆ ಸಹಕಾರ ಕೊಡಲ್ಲ ಸರ್. ಅದಕ್ಕೆ ಅವ್ರು ಸೈನ್ ಕಲ್ತ್ ಬಿಟ್ಟಿರ್ತೀವಿ, ನಾವು ಅವ್ರ ಸಿಗ್ನೇಚರ್ ಮಾಡಿ ಕೋರ್ಟ್ ಕಳಿಸ್ತೀವಲ್ಲ, ಕೋರ್ಟ್ ಇಂದ ಸಮನ್ಸ್ ಬಂದ್ರೆ ಬಂದ್ಬಿಡ್ತಾರೆ ಸರ್. ಅದಕ್ಕೆ ಈಗ ನೀವು ಸದ್ಯಕ್ಕೆ ನಿಮ್ ಸೈನ್ ನೀವ್ ಮಾಡಿ ಸರ್, ತಗೊಳ್ಳಿ ಸರ್. ಇದೇನ್ರಿ, ಅರ್ಥವೇ ಆಗಲ್ವಲ್ರಿ? ಹಾಗಾದ್ರೆ ನಂದೇ ಸರ್ ಸೈನ್. ಅದಾದ್ರೂ ಹೇಗೆ ಗ್ಯಾರಂಟಿ ಆಗಿ ಹೇಳ್ತೀರಾ? ಇಲ್ಲ, ಯಾವಾಗ ನಿಮ್ಗೆ ಏನು ಅರ್ಥವಾಗಲಿಲ್ಲ, ನಂದೇ ಸೈನು ಅಂತ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಅರ್ಜುನನ್ಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಸರ್. ಅದೇ ಕಂಡೋರ್ ಪೇ ಇನ್ನೊಂದು ಜೋಗಳು ಬಿಟ್ಟು ಅಂತ ಕೃಷ್ಣ ಹೇಳಿದ್ದಲ್ಲ ಇದನ್ನ. ನಮ್ ಸ್ಟೇಷನ್ ಅಲ್ಲಿ ಅದೇ ತರದ ಒಂದು ಪೆನ್ ಇಟ್ಕೊಂಡಿದ್ವಿ ಸರ್ ನಾವು. ನಮ್ದೇ ಅನ್ಕೊಂಡೆ. ಸರಿ ಸರಿ, ಇನ್ನೊಬ್ರು ಪೆನ್ ನಾನು ಇಸ್ಕೊಳಕ್ಕೆ ಹೋಗಲ್ಲ, ಈಗ ನನ್ ಪೆನ್. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಮಮತಾ ಬಾ ಬತ್ತೆ ಮಿಸ್ಟರ್ ಮುರಳಿ. ಬಾ 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 ಬಾ. ನಮ್ಮ ಖಾತೆಯಲ್ಲೇ ಇದ್ಕೊಂಡು ನಮ್ಮ ಮೇಲೆ ಈ ತರದೆಲ್ಲ ಗುಮಾನಿಗಳು ಮಾಡ್ತಾರಲ್ಲ ಇವರು. ಹಾ, ಇವರೇನು ಸಾಹೇಬ್ರ ಮೇಲೆ ಫೈಲ್ ರೆಡಿ ಮಾಡಿ ನನ್ನ ಕೈಲಿ ಸಿಗ್ನೇಚರ್ ತಗೊಂಡ್ರು, ಅಥವಾ ನನ್ನ ಫೈಲೇ ರೆಡಿ ಮಾಡಿ ನನ್ನ ಕೈಲೆ ಸಿಗ್ನೇಚರ್ ತಗೊಂಡಿದಾರೋ? ದೇವ್ರಿಗೆ ಗೊತ್ತು. ಹಾ ಮುರಾರಿ, ಮುರಾರಿ. ಆ ಹುಲಿ ಬಂತು, ಹುಲಿ ಬನ್ನಿ, ಹೇಳಿ ಸಾವುಕಾರ, ಏನ್ ಸಮಾಚಾರ? ಓ, ನನ್ನ ವಜ್ರಕೋಟೆ ಎಲ್ಲ ಬಿದ್ದು ಬೀದಿ ಪಾಲಾಯ್ತು, ನನ್ನ ಬಿಸ್ಬೇಸ್ಗೆ ಬಾಂಬ್ ಬಿತ್ತು. ಯಾಕ್ರಿ ಯಾಕ್ರಿ ಅಷ್ಟು ಗಾಬರಿ ಆಗಿದ್ದೀರಿ? ಏನ್ ಸಮಾಚಾರ? ಇವತ್ತಿನ ಪೇಪರ್ ನೋಡಿದಿರೇನ್ರಿ? ಏನು ಆ ಮಠದ ಸ್ವಾಮೀಜಿ ನಾನಲ್ಲ ಗಾಂಧಾರಿ ಅಂತ ಹೇಳಿಕೆ ಕೊಟ್ಟಿದ್ದಾನಲ್ರಿ. ಹೇಳಿಕೆ ಬೇರೆ ಕೊಟ್ಟಿದಾರ ನಿಮ್ ಸ್ವಾಮೀಜಿಗಳು? ಹ್ಮ್, ನಮ್ಮ ಸಾಹೇಬ್ರದೇ ಇರ್ಬೇಕು ಇವೆಲ್ಲ. ಅಲ್ರಿ, ಇಷ್ಟು ವರ್ಷದಿಂದ ದೇಶದಲ್ಲಿ ನಡೀತಾ ಇರೋ ಎಲ್ಲಾ ಭ್ರಷ್ಟಾಚಾರ ಅನಾಚಾರಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿಕೆ ಬೇರೆ ತಗೊಂಡಿದಾರಲ್ರಿ ನಿಮ್ ಸಾಹೇಬ್ರು. ಇದು ಕಾನೂನು ಒಪ್ಪುತ್ತೇನ್ರಿ? ಈ ಕೇಸ್ ನಿಲ್ಲುತ್ತೇನ್ರಿ? ಸ್ಟೇಟ್ಮೆಂಟ್ ತಾನೇ ತಗೊಂಡಿರೋದು ಸಾಹುಕಾರ, ಇನ್ನೂ ಸೆಷನ್ಸ್ ಕಮಿಟ್ ಆಗಿದೆ, ನೋಡೋಣ. ಕಾದು ನೋಡೋರಂತೆ, ಸ್ಟೇಷನ್ ನಲ್ಲಿ ಆದ್ಮೇಲೆ ತಾನೇ ಅದ್ರದ್ದೆಲ್ಲ ಮುಂದಿನ ವ್ಯವಹಾರ. ಕಾನೂನು ಒಪ್ಪುತ್ತಾ, ಕೋರ್ಟ್ ಸ್ಟ್ಯಾಂಡ್ ಆಗತ್ತಾ? ಕಾದು ನೋಡಿ, ಕಾದು ನೋಡಿ. ಕಬ್ಬಣ ಕಾದಿರೋವಾಗಲೇ ಬಡದು ಬಗ್ಗಿಸ್ಬಿಡ್ಬೇಕು. ನಿಮ್ಮ ಸಾಹೇಬರನ್ನ ನಮ್ಮ ಬಂಗ್ಲೆ ಹತ್ರ ಕರ್ಕೊಂಡ್ಬರ್ತೀರಾ? ನನ್ನ ಸಾಹೇಬರನ್ನ ನಿಮ್ ಬಂಗ್ಲೆ ಹತ್ರ, ನಮ್ಮ ಸಾಹೇಬರನ್ನ ನಿಮ್ ಬಂಗ್ಲೆ ಹತ್ರ ಕರ್ಕೊಂಡ್ಬರೋದಿರ್ಲಿ, ನೀವೇ ನಿಮ್ ಬಂಗ್ಲೆ ಹತ್ರ ಹೋಗೋ ಹಾಗಿಲ್ಲ ಕಣ್ರಿ. ಯಾಕೆ? ಸೆಂಟ್ರಲ್ CID ಖಾತೆಯವರು ನಿಮ್ ಬಂಗ್ಲೆ ಸುತ್ತಲು ಪಾರೆ ಹಾಕಿದ್ದಾರೆ. ಹೌದು, CID ಖಾತೆಯವರು ಅಂತ ನಿಮ್ ಜೊತೆ ಇದ್ದವ್ರು ಯಾರು ಗೊತ್ತಾ? ಆ ದಾಮಾಜಿ, ಆಮೇಲೆ ಮಮತಾ ಡ್ಯಾನ್ಸರ್, ಅವರಿಬ್ರು ಸೆಂಟ್ರಲ್ CID ಖಾತೆಯಲ್ಲಿ ಕೆಲಸ ಮಾಡ್ತಿರೋರು. ನಿಮ್ಮ ಬಂಗ್ಲೆ ಸುತ್ತು ಪಾರೆ ಹಾಕಿರೋದು ಅಷ್ಟೇ ಅಲ್ಲ ರೀ, ನೀವು ಅಂಡರ್ಗ್ರೌಂಡ್ ನಲ್ಲಿ ಪ್ರಿಂಟ್ ಮಾಡ್ತಿದ್ರಲ್ಲ ಕೋಟಾ ನೋಟು, ಅದ್ರ ಮಿಷಿನ್ಸು, ಬ್ಲಾಕ್ಸ್ನ ಎಲ್ಲಾರು ವಶಕ್ಕಾಗಲೇ ತಗೊಂಡಾಗಿದೆ. ಸ್ವಲ್ಪ ಹೊತ್ತು ಕಾಯಿರಿ, ಬರ್ತಾರೆ ನಮ್ಮ ಸಾಹೇಬ್ರೆ. ಇಲ್ಲ, ಕಾಯೋದಕ್ಕಿಂತ ನಾನೇ ಅವ್ರನ್ನ ಕರೆಸಿ ಕ್ಷಮೆ ಕೇಳ್ತೀನಿ, ಕೈ ಬೆಚ್ಚಿಗೆ ಮಾಡ್ತೀನಿ. ಏನ್ರಿ ಏನ್ರಿ ಗಾಂಧಿ ಟೋಪಿ ಜನಾಲಿ, ಎದ್ರೆ ಜುಟ್ಟು ಹಿಡಿತೀರಿ, ಬಿದ್ರೆ ಕಾಲು ಹಿಡಿತೀರಿ, ನಿಮ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇನ್ರಿ? ಏ ಮಿಸ್ಟರ್ ಮುರಾರಿ, ಒಂದ್ ಕೆಲಸ ಮಾಡಿ, ಚಾರ್ಜ್ ಶೀಟ್ ಅಲ್ಲಿ ನನ್ನ ಹೆಸರೇ ಬರ್ದಾಗ್ ಮಾಡ್ಬಿಡಿ. ನಿಮ್ಗೆ ಪ್ರತಿ ತಿಂಗಳು 1000 ರೂಪಾಯಿ ಮಾಮೂಲಿ ಕೊಡ್ತಾ ಇದ್ನಲ್ಲ, ಅದನ್ನ 2000 ರೂಪಾಯಿಗೆ ಇನ್ಕ್ರಿಮೆಂಟ್ ಮಾಡ್ತೀನಿ. ನಮ್ಮ ದೇಶದ ಸ್ವತಂತ್ರ ಅನಂತದ ಸಾಧನೆ ಏನಪ್ಪಾ ಅಂದ್ರೆ ಇದೊಂದೇ ನೋಡಿ, ಲಂಚದಲ್ಲಿ ಇನ್ಕ್ರಿಮೆಂಟ್. ಹೀಗೆ ಲಂಚದಲ್ಲಿ ಇನ್ಶೂರೆನ್ಸ್, ಇನ್ಕಮ್ ಟ್ಯಾಕ್ಸ್, ಪ್ರಾವಿಡೆಂಟ್ ಫಂಡ್ ಆಗ್ಬಿಟ್ರೆ ಸರ್ಕಾರಿ ನೌಕರಿ ನಂಬ್ಕೊಂಡ್ರು ನಮ್ಗಳ ಜನ್ಮ ಸಾರ್ಥಕ ಆಗೋಗುತ್ತೆ. ಹೋಗ್ರಿ, ಯಾರಿಗೆ ಲಂಚ ಕೊಟ್ಟು ಅಭ್ಯಾಸ ಮಾಡಿಸಿ ನಡೆಸ್ಕೊಂಡ್ ಬಂದಿದ್ದೀರೋ ಅಂತವ್ರು ಕೊಡಿ, ಕಾಲಾವಕಾಶ ಕೊಡಿ, ಸ್ವಲ್ಪ ತಿದ್ಕೋತೀವಿ ಅಂತ ಇದ್ದೀವಿ, ನಮ್ಮೊಂದಿಗೆ ಒಂದ್ ಸ್ವಲ್ಪ ಅವಕಾಶ ಕೊಟ್ಟು ನೋಡ್ರಿ. ಏನು ಮಂತ್ರಿಗಳು ಭಾಷಣ ಮಾಡೋ ತರ ಮಾಡ್ತಾ ಇದ್ದೀರಲ್ಲ? ಮಂತ್ರಿಗಳು ಭಾಷ್ಟದೆ, ಅದು ನಿಮಗ್ ಗೊತ್ತಿರೋದು, ನನಗ್ ಗೊತ್ತಿರೋದಲ್ಲ. ಹೇಳಿ. ಇದೆಲ್ಲ ಬಹಳ ದಿವಸ ನಡೆಯೋದಿಲ್ಲ ರೀ. ಗೊತ್ತಿದೆ ರೀ ನನಗೆ, ಈ ಪ್ರಪಂಚದಲ್ಲಿ ನಾವೇ ಜಾಸ್ತಿ ದಿನ ಬಾಳಲ್ಲ ಅಂತಂದ ಮೇಲೆ ನಮ್ಮ ಮಾತು ಉಳಿಯುತ್ತೇನ್ರಿ ಸಾವುಕಾರ. ಹೋಗ್ಲಿ, ಒಂದ್ ಕೆಲಸ ಮಾಡ್ತೀರಾ ನೋಡ ಹೇಳಿ. ನಿಮ್ಮ ಸಾಹೇಬ್ರ ತಾಯಿನ? ಸಾಹೇಬ್ರ ತಾಯಿ. ಒಂದೇ ಒಂದ್ಸಲ ನನಗೆ ಭೇಟಿ ಮಾಡಿಸ್ತೀರಾ? ಸಾಹೇಬ್ರ ತಾಯಿ. ಹೌದು, ನಾನು ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊತೀನಿ.
ನೀವು ತಪ್ಪಾಯ್ತು ಅಂತ ಕೇಳ್ಕೋತೀರಿ, ಆದ್ರೆ ತಾಯಿ ಕ್ಷಮಿಸ್ಬೇಕಲ್ಲ ರೀ. ನಿಮ್ಮಂತ ದೇಶದ್ರೋಹಿಗಳನ್ನ ಭ್ರಷ್ಟಾಚಾರಿಗಳನ್ನ ಕಂಡ್ರೆ ತಾಯಿ ಕೆಂಡ ಆಗ್ತಾಳೆ ಸಾವುಕಾರ, ಕೆಂಡ ಆಗ್ತಾಳೆ. ಆಯ್ತು, ನಾನು ಪ್ರಯತ್ನ ಮಾಡೋದಂತೂ ಮಾಡ್ತೀನಿ, ನೋಡೋಣ. ಒಂದು ಕೆಲಸ ಮಾಡಿ, ನಾನು ನಮ್ಮ ಸಾಹೇಬರಿಗೆ ಮಾತು ಕೊಟ್ಟಿದ್ದೆ, ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಅವ್ರ ಮನೆಗೆ ಕರ್ಕೊಂಡ್ಬರ್ತೀನಿ. ನೋಡೋಣ, ನನ್ನ ಭಾಗ್ಯದ ದೇವತೆ ನನಗೋಸ್ಕರ ಭಾಗ ತೆಗೆದಿಯಾಳೆ ಅಂತ ಕಾಣುತ್ತೆ. ನೀವು ಆ ಬ್ಯಾಗ್ ತುಂಬ ಬರೀ ಕೋಟಾ ನೋಟೆ ತುಂಬ್ಕೊಂಡ್ಬಿಟ್ಟು ಇವತ್ತು 7:30 ಅಷ್ಟೊತ್ತಿಗೆ ಸಾಹೇಬ್ರ ಮನೆ ಹತ್ರಕ್ಕೆ ಬನ್ನಿ. ನಾನು ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಸಾಹೇಬ್ರ ಮನೆಗೆ ಹೋಗ್ತೀನಿ. ಸಾಹೇಬರು ಹೆಡ್ ಕ್ವಾರ್ಟರ್ಸ್ಗೆ ಹೋಗಿದ್ದಾರೆ ಅಂತ ನಿಮ್ಗೆ ಅವಾಗಲೇ ಹೇಳಿದೆ. ನಿಮ್ಮ ಫೈಲ್ನೇ ರೆಡಿ ಮಾಡೋಕೆ ಏನಾರು ಅಕಸ್ಮಾತ್ ಅಲ್ಲಿಗೆ ಹೋಗಿದ್ರೆ ಇವತ್ತು ಸ್ವಲ್ಪ ಬರೋದು ತಡ ಆಗ್ಬೋದು, ನನ್ನ ಊಹೆ ಇದು. ಹಾಗೊಂದು ವೇಳೆ ಏನಾರು ಅವ್ರು ತರೋ ಆಗೋ ಹಾಗೆ ಕಂಡ್ರೆ ಸಾಹೇಬ್ರ ತಾಯಿಯವ್ರಿಗೆ ನೀವು ಬರೋ ವಿಚಾರ ನಾನು ಮುಂಚೆ ಹೇಳಿರ್ತೀನಿ. ಇದ್ರ ಮೇಲೆ ನಿಮ್ಮ ಪ್ರಯತ್ನ ನೀವು ಮಾಡಿ ನೋಡಿ, ದೇವ್ರಿಟ್ಟಾಗಲಿ. ಬಂಗ್ಲೆ ಹತ್ರ ಹೋಗ್ಬೇಡ, ಅಲ್ಲಿ ಪೊಲೀಸ್ ಪಹರೆ ಇದೆ. ಅಡ್ಡದಾರಿಯಿಂದ ಗುಡ್ಡದ ಬಂಗ್ಲೆಗೆ ಹೋಗಿ ನಮ್ಮ ಕಾರು ಕೋವಿ ಎಲ್ಲ ಸಿದ್ಧ ಮಾಡು. ಒಳ್ಳೆಯ ಮಾತಲ್ಲಿ ಪ್ರಯತ್ನ ಮಾಡ್ತೀನಿ, ಒಪ್ಕೊಂಡ್ರೆ ಸರಿ, ಎಲ್ಲಿದ್ರೆ ಅವ್ರನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಹೋಗಿ, ಗಂಡಾಗಿ ಹುಟ್ಟದೆ ಗಂಡಾಗಿ ಬದುಕಿ ಬಾಳ್ದೆ, ಆದರೆ ಇವತ್ತು ಯಕಶ್ಚಿತ್ ಒಬ್ಬ ಹೆಂಗಸನ ಹತ್ರ ಕ್ಷಮೆ ಕೇಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನು ನಾನು ಯಾತಕ್ಕೋಸ್ಕರ ಬದುಕಿರಬೇಕು? ಆ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ಬೇಕು. ಹೌದು, ಸರ್ಪಕ್ಕೆ 12 ವರ್ಷ ಜಿದ್ದು, ಆದರೆ ಈ ಸಾವುಕಾರ ಸಿರಿಯಪ್ಪನಿಗೆ ಜೀವಮಾನವೆಲ್ಲ ಜಿದ್ದು. ನಮಸ್ಕಾರ. ಇದನ್ನ ಲಂಚ ಅಂತ ತಿಳ್ಕೊಬಿಡಿ, ತಪ್ಪು ಕಾಣಿಕೆ ಅಂತ ತಿಳ್ಕೊಂಡು ಸ್ವೀಕರಿಸಿ. ಈ ಒಂದ್ಸಲ ನಿಮ್ಮ ದಯದಿಂದ ನಾನು ಪಾರಾದರೆ ಇನ್ನು 7 ಜನ್ಮಕ್ಕೆ ನಾನು ಇಂಥ ಕೆಲಸ ಮಾಡಲ್ಲ. ಈ ಸಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಕಾಪಾಡಿ. ನಿಮ್ಮಂತ ದೇಶದ್ರೋಹಿಗಳನ್ನ ಭ್ರಷ್ಟಾಚಾರಿಗಳನ್ನ ಯಾಕೆ ಕ್ಷಮಿಸ್ಬೇಕು? ಮಂಗಳ, ನೀನು ನೀನು ಇಲ್ಲಿ? ಹೌದು, ನಿಮ್ಮ ಹೆಂಡತಿ ಮಂಗಳೆಯೇ ನಾನು. ಪರವಾಗಿಲ್ವೇ, 25 ವರ್ಷಗಳಾದರೂ ಇನ್ನೂ ಮರೆತಿಲ್ವಲ್ಲ. ಎಂಥ ಮಾತು ಮಂಗಳ, ಕೈ ಹಿಡಿದ ಹೆಂಡತಿನ ಮರೆಯುವಂಥ ನೀಚ ನಾನಲ್ಲ. ಅತ್ಸರಿ, ನೀನು ಈ ಮನೆಯಲ್ಲಿ ಯಾಕೆ? ಮಗನ ಮನೆಯಲ್ಲಿ ತಾಯಿ ಇರಬಾರದು ಅಂತ ಕೋರ್ಟ್ ಆರ್ಡರ್ ಏನಾದರೂ ತಂದಿದ್ದೀರೇನು? ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುದ್ದ ನನ್ನ ಮಗನ, ನಿನ್ನನ್ನು ಆವತ್ತು ಮನೆಯಿಂದ ಆಚೆ ಹಾಕಿದಾಗ 6 ತಿಂಗಳ ಮಗುವಾಗಿದ್ದ ಶ್ಯಾಮ್ ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆಯೇ? ಓ, ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ನನ್ನ ಮಗನೇ. ಆ ಸಾವುಕಾರ ಸಿರಿಯಪ್ಪನ ಕೇಸಿಗೆ ಸಂಬಂಧಪಟ್ಟ ಫೈಲ್ ಎಲ್ಲ ತಗೊಂಡ್ಬರ ಇಲ್ಲಿ. ಆಯ್ತು ಸರ್. ನೋಡಿ, ನಿಮ್ಮ ಮಗ ಬರ್ತಾ ಇದ್ದಾನೆ, ಅವನೆಂತ ನಿಷ್ಠಾವಂತ ಅನ್ನೋದನ್ನ ಮರೆಯಲ್ಲಿ ನಿಂತು ನೋಡಿ. ಹೋಗಿ ಬೇಗ, ಬೇಗ ಹೋಗಿ, ಹೋಗಿ ಒಳಗೆ. ಅಮ್ಮ, ಅಮ್ಮ, ಅಮ್ಮ. ಶ್ಯಾಮು, ಇಲ್ಲಿದ್ದೀನಮ್ಮ, ಬಾರಮ್ಮ ಬೇಗ. ಯಾಕಪ್ಪ ಬಾರಮ್ಮ ಹೀಗೆ? ಏನು ಅಮ್ಮ, ನೀನ್ ಆಶೀರ್ವಾದ ಕೊಡಿಸ್ತಮ್ಮ, ನನ್ನ ಬಾಳಿನಲ್ಲೂ ಭಾಗ್ಯೋದಯ ಆಯ್ತಮ್ಮ. ಹೌದಾ ಶ್ಯಾಮು, ಬಹಳ ಸಂತೋಷ ಅನ್ನಪ್ಪ. ಶ್ಯಾಮ್, ಅರವಿಂದ್ರು ಒಂದು ಮಾತು ಹೇಳಿದ್ದಾರೆ. ಏನಂತಮ್ಮ? ನಿನಗೆ ಯಾವುದ್ರಲ್ಲಿ ಅರ್ಹತೆ ಇದೆಯೋ ಅದನ್ನ ನೀನು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಅದೇ ನಿನ್ನನ್ನು ಹುಡುಕೊಂಡು ಬರುತ್ತೆ ಅಂತ. ಆ ಮಾತೇ ನಿನ್ನ ಬಾಳಿಗೆ ದಾರಿ ದೀಪವಾಯ್ತಪ್ಪ. ನಿನ್ನ ಮಾತು ನಿಜಾನಮ್ಮ, ನೀನು ಹೇಳ್ತಾ ಇದ್ದ ಒಂದೊಂದು ಮಾತು ಇವತ್ತು ನನ್ನ ಜೀವನದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಅದು ಸರಿ, ಇವತ್ತು ನನ್ನ ಈ ಕೀರ್ತಿಗೆ ಕಾಣ್ರು ಯಾರು ಗೊತ್ತೇನಮ್ಮ? ಯಾರು ಶ್ಯಾಮು? ಆ ಸಾವುಕಾರನಮ್ಮ. ಹೌದು ಶ್ಯಾಮು, ಆ ಸಾವುಕಾರ ಇಲ್ದಿದ್ರೆ ನೀನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂದಾಗ ಶ್ಯಾಮು, ಆ ಸಾವುಕಾರರು ಈ ಕೇಸ್ನಲ್ಲಿ ಬಿಡುಗಡೆ ಆಗೋದಕ್ಕೆ. ಬಿಡುಗಡೆ ಆಗೋ ಹಾಗೆ ಇಲ್ಲಮ್ಮ, ಬಿಡುಗಡೆ ಆಗೋ ಹಾಗೆ ಇಲ್ಲ. ಅದಲ್ಲಪ್ಪ, ಬಿಡುಗಡೆ ಆಗೋದಕ್ಕೆ ಏನೋ ಪ್ರಯತ್ನ ಮಾಡಲೇ ಇಲ್ವೇ?
ಬೇಕಾದಷ್ಟು ಪ್ರಯತ್ನ ಪಟ್ರಮ್ಮ, ಬೇಕಾದಷ್ಟು ಪ್ರಯತ್ನ ಪಟ್ಟು. ನಮ್ಮ ಕಾನ್ಸ್ಟೇಬಲ್ ವೀರಪ್ಪನಿಂದ ಹಿಡಿದು ಕೇಂದ್ರದ ಕುರ್ಚಿ ಕುರ್ಚಿಗೆ ಬಾಗಲು ಬಾಗಲಿಗೆ ಲಂಚ ತುರುಕಿದಾರಮ್ಮ. ಆದ್ರೆ ಈ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಮುಂದೆ ಆ ಸಾವಕ ನಾಟ ಏನೂ ನಡೆಯಲಿಲ್ಲಮ್ಮ. ಶ್ಯಾಮು, ಅವರು ಬಿಡುಗಡೆ ಆಗ್ಬೇಕು ಅಂತ. ಬಿಡುಗಡೆ ಆಗ್ಬೇಕು ಅಂತ ನಾನು ಪ್ರಯತ್ನ ಪಟ್ರೆ ಅಲ್ಲಲ್ಲ, ಭ್ರಷ್ಟಾಚಾರನ ಬಿಡುಗಡೆ ಮಾಡೋದಕ್ಕೆ ನೀನ್ ಪ್ರಯತ್ನ ಪಡ್ತೀಯಲ್ಲಮ್ಮ. ಅಲ್ಲಪ್ಪ, ಪ್ರಯತ್ನ ಪಟ್ರೆ ಅಂದೆ. ಏನೇ ಆದ್ರೂ ನನ್ನ ಕರ್ತವ್ಯ ನಾನು ಬಿಡೋದಿಲ್ಲಮ್ಮ. ಶ್ಯಾಮು, ಅವರು ಬೇರೆ ಯಾರು ಅಲ್ಲದೆ ಬೇರೆ ಯಾರು ಅಲ್ಲದೆ ನಿನಗೆ ಜನ್ಮ ಕೊಟ್ಟ ತಂದೆನೇ. ಆದ್ರೆ ಏನಮ್ಮ ಇವತ್ತು ನಿನ್ನ ಮಾತಿನ ರೀತಿ, ಏನ್ ಹೇಳ್ತಾ ಇದೀಯಮ್ಮ ನೀನು? ಓಹೋ, ನಿನ್ನ ಮಗನ್ನ ನೀನೇ ಪರೀಕ್ಷೆ ಮಾಡ್ತಾ ಇದೀಯನಮ್ಮ. ಆಯ್ತಮ್ಮ, ಹಾಗೊಂದು ವೇಳೆ ಅವರು ನನಗೆ ಜನ್ಮ ಕೊಟ್ಟ ತಂದೆನೆ, ಆದ್ರೆ ಈಗ ನಗುನಗ್ತಾ ಮಾಡ್ತಾ ಇರೋ ನನ್ನ ಕರ್ತವ್ಯನ ಆಗ ಯಾರಿಗೂ ಅರ್ಥವಾಗದ ನೋವನ್ನ ನುಂಗಿಕೊಂಡು ನನ್ನ ಕರ್ತವ್ಯ ನಾನು ಮಾಡ್ತೀನಮ್ಮ. ಯಾಕಮ್ಮ ಮಾತು ಮಾತ್ಕೊಂಡು ನೀನೇ ಹೇಳ್ತಿದ್ದೀಯಲ್ಲಮ್ಮ, ಪ್ರಾಮಾಣಿಕನಾದ ಸರ್ಕಾರಿ ನೌಕರನಿಗೆ ನ್ಯಾಯವೇ ತಾಯಿ, ಕರ್ತವ್ಯನೇ ತಂದೆ ಅಂತ. ಈಗ ನಾನು ಹಾಗೆ ನಡ್ಕೋತಾ ಇರೋ ತಪ್ಪೇನಮ್ಮ? ಮಾತಾಡಮ್ಮ, ಅವ ಮಾತಾಡಮ್ಮ. ಇನ್ನು ಮುಂದೆ ಮಾತಾಡಬೇಕಾಗಿರೋದು ನಿಮ್ಮ ತಾಯಿ ಅಲ್ಲ ಶ್ಯಾಮ್, ನಾನು. ಓ, ಸಾವುಕಾರ ಸಿರಿಯಪ್ಪ. ಈ ಸಾವುಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ನಾನು ನಿನ್ನ ತಂದೆ ಶ್ಯಾಮ್. ನೋ, ಸಾವುಕಾರ ಸಿರಿಯಪ್ಪ ಕೋಟಾ ನೋಟಿನ ಖದೀಮ, ಕ್ರಿಮಿನಲಿಸ್ಟಿನ ಅಪರಾಧಿ, ಈ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ತಂದೆ. ಇಟ್ ಇಸ್ ಇಂಪಾಸಿಬಲ್. ಅಮ್ಮ, ಏನಮ್ಮ ಇವ್ರು ಹೇಳ್ತಾ ಇರೋ ಮಾತು ನಿಜ ಏನಮ್ಮ? ಅಲ್ಲಮ್ಮ, ಇವರು ನನ್ನ ತಂದೆ ಅಂತ ಮೊದಲೇ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತಲ್ಲಮ್ಮ, ಇವ್ರನ್ನ ಇಷ್ಟು ಮುಂದುವರಿಯಕ್ಕೆ ನಾವು ಬಿಡ್ತಿರ್ಲಿಲ್ವಲ್ಲಮ್ಮ. ಯಾಕಮ್ಮ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಏನಂತ ಹೇಳಿ ಶ್ಯಾಮು, ಅವ್ರನ್ನ ಸರಿ ದಾರಿಗೆ ತರಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಏನು ಪ್ರಯೋಜನವಾಗಲಿಲ್ಲ. ಇಲ್ಲದ ಅಪವಾದ ಹೊರಿಸಿ ನನ್ನನ್ನು ಮನೆಯಿಂದ ಹೊರಗಾಕಿದ್ರು. ಆರು ತಿಂಗಳ ಸುಗು ಸಾಕಿದ್ದ ನಿನ್ನನ್ನು ಕರ್ಕೊಂಡು ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಯಾಕೆ ಗೊತ್ತಾ? ಯಾಕಮ್ಮ? ತಂದೆಯಂತೆ ನೀನು ಭ್ರಷ್ಟಾಚಾರಿ ಆಗಬಾರ್ದು, ತಾಯಿಯಂತೆ ಮಗ ನೂರಿನಂತೆ ಸೀರೆ ಅನ್ನೋದನ್ನ ಸತ್ಯ ಮಾಡೋದಕ್ಕೋಸ್ಕರ. ಮಂಗಳ, ನಿನ್ನ ಪತಿ ಎಂಥವನೇ ಆಗಿರಲಿ, ನಾನು ಶ್ಯಾಮ್ಗೆ ಜನ್ಮ ಕೊಟ್ಟಂತಹ ತಂದೆ, ತಿದ್ದುಕೊಳ್ಳಾರದಂತಹ ತಪ್ಪು ಮಾಡದಂತಹ ತಂದೆ ದಶರಥ. ಆದರೆ ಶ್ರೀರಾಮನಿಗೆ ಅವನ ಮಾತೆ ಸಂಜೀವಿನಿಯಾಗಿತ್ತು, ವೇದವಾಕ್ಯವಾಗಿತ್ತು. ತಂದೆಯ ಒಂದೇ ಒಂದು ಕಣ್ ಸನ್ನೆಯಿಂದ ತಾಯಿಯನ್ನೇ ಕತ್ತರಿಸಿ ಹಾಕಿದ ಪರಶುರಾಮ. ಇಂತಹ ಆದರ್ಶ ಪುತ್ರರ ನಾಡಿನಲ್ಲಿ ಹುಟ್ಟಿರೋ ನೀನು ನಿನ್ನ ತಂದೆಯನ್ನ ಕಳ್ಕೊಳ್ಳೋಂತ ಸಾಹಸಕ್ಕೆ ಕೈ ಹಾಕ್ಬೇಡ ಶ್ಯಾಮ್. ಶ್ಯಾಮ್, ತಂದೆ ತಾಯಿ ಒಂದ್ಸಲ ಕಳೆದೋದ್ರೆ ಮತ್ತೆ ಕೊಂಡು ತರುವಂತ ಒಡವೆ ವಸ್ತು ಅಲ್ಲಪ್ಪ. ಹೇಗಾದ್ರೂ ಮಾಡಿ ನಿನ್ನ ತಂದೆನ ಉಳಿಸ್ಕೊಳ್ಳೋ ಅಂತಹ ಪ್ರಯತ್ನ ಮಾಡು ಮಗು. ನಾನು ಮನಸ್ಸು ಮಾಡಿದ್ರೆ ಇವತ್ತು ಅಪರಾಧಿ ನಾನು ನಿರಪರಾಧಿ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಸಾಬೀತು ಮಾಡಬಲ್ಲೆ. ಆದ್ರೆ ಈ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿರೋ ವಿದ್ಯೆ ಅಂಥದ್ದಲ್ಲ ಅಮ್ಮ. ನಾನು ಏನ್ ಮಾಡ್ಲಿ ಹೇಳು, ನಾನೇನ್ ಮಾಡ್ಲಿ? ಶ್ಯಾಮ್, ನಾನು ನಿನಗಾವತ್ತೇ ಹೇಳಿದೆ ನೀನ್ ಈ ಖಾತೆಯಲ್ಲಿ ಸೇರೋದು ಬೇಡ 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 ಅಂತ, ಆದ್ರೆ ನೀನ್ ನನ್ ಮಾತು ಕೇಳಲಿಲ್ಲ. ಇದಿಷ್ಟೇ ಶ್ಯಾಮು, ಇದಿಷ್ಟೇ. ಹೋಗು, ನಿನ್ ಕರ್ತವ್ಯ ನಾನೇನ್ ಮಾಡು. ಅಮ್ಮ, ನನ್ನ ಕರ್ತವ್ಯ ನಾನು ಮಾಡೋದಿರ್ಲಿ, ಮುಂದೆ ನಿನ್ನ ಬಾಳಿನ ಗತಿ ಏನಮ್ಮ? ನನ್ನ ಬಾಳಿನ ಗತಿ ಶ್ಯಾಮ, ನನ್ನ ಬಾಳು ಕಲ್ಲಿನಲ್ಲಿ ಕಡದ ಹೂವು ಇದ್ದಾಗೆ. ಹೂವು ಅಂತ ಮುಡಿಯೋ ಹಾಗಿಲ್ಲ, ಕಲ್ಲು ಅಂತ ಕಡಗಣ ಸಾಗಿಲ್ಲ. ಶ್ಯಾಮ, ಒಂದು ವೇಳೆ ನಿನ್ ತಂದೆ ಹಾಗೆ ನಾನು ಭ್ರಷ್ಟಾಚಾರಿ ಆಗಿದ್ರೆ ಆಗ ನೀನೇನ್ ಮಾಡ್ತಿದ್ದೆ? ತುಂಡು ತುಂಡ ಕತ್ತರಿಸಿ ಭಾರತದ ಗಡಿಯಿಂದ ಆಚೆಗೆ ಬಿಸಾಕ್ತಿದ್ನಮ್ಮ. ಶಾಬಾಶ್ ಮಗನೇ, ಶಾಬಾಶ್. ಭಾರತದ ನಿಜವಾದ ಸತ್ ಪ್ರಜೆ ಅಂದ್ರೆ ನೀನು, ನಿನ್ ತಂದೆ ಅಲ್ಲ. ತಂದನಲ್ಲಿ ಸೋದರ ಮಾವ ಅನ್ನೋ ಮಮಕಾರನ ಮರೆತು ನಿನ್ನ ಕರ್ತವ್ಯ ನೀನ್ ಮಾಡು, ಹೋಗು. ಹೌದು ಶ್ಯಾಮ್, ಪತಿತ ಪಾವನೆಯಾದ ಈ ಭಾರತ ಮಾತೆಯ ಸತ್ಪುತ್ರನಾಗೋ ಅವಕಾಶನ ನೀನು ಕಳ್ಕೋಬೇಡ. ಹೌದು, ನಾನು ಮಹಾಪಾಪಿ, ಪಾಪನ ದೂಷಿಸು, ಆದ್ರೆ ಪಾಪಿಯನ್ನ ಕರುಣೆಯಿಂದ ನೋಡು. ಶ್ಯಾಮ್, ಈ ಸಬ್ ಇನ್ಸ್ಪೆಕ್ಟರ್ ಆಗ ಅಲ್ಲಪ್ಪ, ನನ್ನ ಮಗನಾಗಿ ನನ್ನನ್ನ ಒಂದೇ ಒಂದ್ಸಲ ಅಪ್ಪ ಅಂತ ಕರಿತೀಯಪ್ಪ. ಅಪ್ಪ,
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ ಶ್ಯಾಮ್, ನನ್ನ ಕ್ಷಮಿಸ್ಬಿ ಶ್ಯಾಮ್. ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಶ್ಯಾಮ್, ಎಲ್ಲ ನಂದೇ ಸ್ವಯಂಕೃತ ಅಪರಾಧ. ಇಲ್ಲ, ಈ ಪವಿತ್ರವಾದ ಗಾಂಧಿ ಟೋಪಿ ನನ್ನಂಥವನ ತಲೆ ಮೇಲಿದ್ರೆ ದೇಶ ಉದ್ಧಾರ ಆಗೋದಿಲ್ಲ. ಮಿಸ್ಟರ್ ಶ್ಯಾಮ್ ಸುಂದರ್. ಎಸ್, ಸಾಹುಕಾರ್ ಸಿರಿಯಪ್ಪನವರ ಅರೆಸ್ಟ್ ವಾರಂಟ್. ಡಿಯಲ್ಟಿ.